ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೇ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಭಗವಂತನು ಜನ್ಮ ಕರ್ಮ ಅವತಾರ ಅವೆಲ್ಲ ದಿವ್ಯವಾಗಿದೆ, ಮಧುರವಾಗಿದೆ. ಒಂದು ಅತ್ಯಂತ ದಿವ್ಯವಾಗಿದೆ. ದಿವ್ಯ ಅಂದರೆ ಒಂದೆರಡು ಅರ್ಥಗಳು ಹೇಳ್ತೀವಿ. ಸಾಮಾನ್ಯ ಜನರ ಜನ್ಮ ಕರ್ಮಗಳು ಹೇಗಿರುತ್ತವೋ ಇದಕ್ಕಿಂತ ಭಿನ್ನವಾಗಿದೆ. ಹೇಗೆ ಅಂದರೆ, ಒಂದು ಮನುಷ್ಯರು ಜನ್ಮ ಪಡ್ಕೊಂಡುವುದು ಕರ್ಮದಿಂದ ಪ್ರೇರಿತರಾಗಿ, ನಮ್ಮ ಹಿಂದಿನ ಕರ್ಮಗಳಿಂದ ಪ್ರೇರಿತರಾಗಿ ಜನ್ಮ ಪಡ್ಕೊಳ್ತೀವಿ. ಭಗವಂತರು ಹಾಗೆ ಅವರನ್ನು ಕಟ್ಟುಹಾಕಿ ಬಲಾತ್ಕಾರದಿಂದ ಮನುಷ್ಯ ಜನ್ಮಕ್ಕೆ ತರುವುದು ಕರ್ಮ ಇಲ್ಲ. ಕರ್ಮ ಇಲ್ಲದಿದ್ದರೆ ಹೇಗೆ ಬರ್ತಾರೆ ಅಂದರೆ, ತಾನು ತಾನು ತನ್ನ ಇಷ್ಟದಿಂದ ಸ್ವೇಚ್ಛದಿಂದ ಬರ್ತಾರೆ. ಪೂರ್ಣ ಸ್ವಾತಂತ್ರ್ಯ, ಯಾವುದಕ್ಕೆ ಒಳಗಾಗಿ ಅಲ್ಲ. ನಮಗೆ ಇಷ್ಟವಿಲ್ಲದಿದ್ದರೂ ಕರ್ಮ ನಮಗೆ ಕಟ್ಟುಹಾಕಿ ಈ ಜನ್ಮಕ್ಕೆ ಈ ಪರಿಸ್ಥಿತಿಗೆ ತಾನೇ ತಂದುಕೊಡ್ತದೆ. ಇಷ್ಟವಿಲ್ಲದಿದ್ದರೂ ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೇವೆ ಅಲ್ಲವೇ. ನಮಗೆ ಈ ಶರೀರ ಇಷ್ಟವಿಲ್ಲ, ಈ ಮನುಷ್ಯ ಜನ್ಮ ಇಲ್ಲ, ಇನ್ನೊಂದು ಬೇಕು, ಈ ಶರೀರ ಬಿಡಬೇಕು ಅಂದರೆ ನಮ್ಮ ಕೈಯಲ್ಲಿದೆ. ಏನಿದೆಯೋ ಅದು ಅನುಭವಿಸಬೇಕಷ್ಟೇ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಜನ್ಮ, ನಾವು ಪಡ್ಕೊಂಡಿರುವ ಶರೀರ, ಸಾಮಾಜಿಕ ಪರಿಸ್ಥಿತಿ, ಕುಟುಂಬ, ಆರ್ಥಿಕ ಪರಿಸ್ಥಿತಿ, ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀವೋ, ಯಾವ ಸಮಾಜದಲ್ಲಿ ಹುಟ್ಟಿದ್ದೀವೋ, ನಮಗೆ ಎಷ್ಟು ಹಣ ಸಂಪದ ಇರುತ್ತದೋ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ. ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ತಾನೇ ಬಂದು ಬಿಡ್ತಾನೆ. ಆದರೆ ಭಗವಂತನದೇ ಹಾಗಲ್ಲ, ತನ್ನ ಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಉದಾಹರಣೆ ಹೇಳ್ತೀನಿ, ಒಬ್ಬನು ಜೈಲು ಶಿಕ್ಷೆ ಅನುಭವಿಸುವವನು ಜೈಲಿನಲ್ಲಿರ್ತಾನೆ, ಅವರು ಹೊರಗೆ ಹೋಗೋಕ್ಕಾಗಲ್ಲ. ಅವ್ರನ್ನ ತಂದು ಇಲ್ಲಿ ಹಾಕ್ತಾರೆ, ನೋಡು ಈ ಬಟ್ಟೆ ಹಾಕೋ, ಇಲ್ಲಿರಬೇಕು, ಇಷ್ಟೊತ್ತಿನಿಂದ ಇಷ್ಟೊತ್ತು ಈ ಕೆಲಸ ಮಾಡಬೇಕು, ನಾವು ಕೊಟ್ಟಿರುವ ಊಟ ತಿನ್ನಬೇಕು, ಅಷ್ಟೇ. ಅಲ್ಲೇ ಇರುತ್ತಾನೆ, ಹೊರಗೆ ಹೋಗುವ ಹಾಗಿಲ್ಲ, ಪರ್ಮಿಷನ್ ಇಲ್ಲ. ಅವ್ರನ್ನು ಕಾವಲು ನೋಡ್ತಾ ಇರುತ್ತಾರೆ ಪೊಲೀಸರು. ಆದರೆ ಅಲ್ಲಿ ಉದ್ಯೋಗ ಮಾಡುವ ಪೊಲೀಸ್ ಆಫೀಸರ್ ಯಾವಾಗ ಬೇಕಂದ್ರೆ ಆವಾಗ ಬರ್ತಾನೆ, ಬರ್ತಾನೆ, ನೋಡ್ಕೊಳ್ತಾನೆ, ಎಲ್ಲರಿಗೂ ಮಾತಾಡಿಸ್ತಾನೆ, ಹೋಗ್ತಾನೆ, ಅಲ್ಲೇ ಇರ್ತಾನೆ. ಅಲ್ಲೇ ಪೊಲೀಸ್ ಆಫೀಸರು ಬಂದು ನೋಡು ಯಾರಿಗೇನು ಬೇಕು ಎಲ್ಲ ನೋಡಿಕೊಂಡು ಎಲ್ಲರನ್ನು ಮಾತಾಡಿಸಿ ಹೋಗ್ತಾನೆ. ಕೆಲವೊಮ್ಮೆ ಅಲ್ಲೇ ಇರ್ತಾನೆ ಇಡೀ ದಿವಸ. ಆದರೆ ಅವರಿಗೆ ಜೈಲಲ್ಲ, ಇವನಿಗೆ ಜೈಲು. ಇಬ್ಬರು ಅಲ್ಲೇ ಇದ್ದಾರೆ, ಇವನಿಗೆ ಜೈಲು, ಅವನಿಗೆ ಜೈಲಲ್ಲ. ನೋಡಿ ಹೇಗೆ ವಿಚಿತ್ರವಾಗಿದೆ. ಹಾಗೆ ಇದೇ ಮನುಷ್ಯ ರೂಪದಲ್ಲಿದ್ದೇವೆ ನಾವೇನೋ, ಈ ರೂಪಕ್ಕೆ ಸಿಕ್ಕಾಕ್ಕೊಂಡಿದ್ದೇವೆ, ಅವರು ಸಿಕ್ಕಾಕ್ಕೊಂಡಿಲ್ಲ. ಆ ರೂಪ ಸುಮ್ಮನೆ ಹೊರಗೆ ತೋರ್ಕೊಳ್ತದೆ, ತಾನು ಮಾತ್ರ ಅದೇ ಸಚ್ಚಿದಾನಂದ ಸ್ವರೂಪ, ಸರ್ವವ್ಯಾಪಕ ಅಖಂಡ ಅನಂತ ರೂಪವಾಗೇ ಇರುತ್ತಾನೆ. ಅವರಿಗೆ ಬಲಾತ್ಕಾರದಿಂದ ಏನೂ ಬಂದಿದ್ದಿಲ್ಲ, ಸಂಕಲ್ಪ ಮಾತ್ರ ಅಷ್ಟೇ. ಇನ್ನೊಂದು, ಅವರ ಶರೀರ ನಮ್ಮ ಹಾಗೆ ಪಂಚಭೂತಗಳಿಂದ ನಿರ್ಮಿತವಾಗಿದ್ದಲ್ಲ. ಅವರದು ಅಲೌಕಿಕವಾದ, ದಿವ್ಯವಾದ, ಚಿನ್ಮಯವಾದ ಶರೀರ, ಶುದ್ಧ ಸತ್ವವಾದ ಶರೀರ. ಅದಕ್ಕಾಗಿ ಲೌಕಿಕರ ಏನು ದೋಷಗಳಿರುತ್ತವೋ ಆ ದೋಷ ಯಾವುದೂ ಇಲ್ಲ. ಇದೊಂದು ಕಾರಣ, ಕರ್ಮಕ್ಕೆ ಪ್ರೇರಿತರಲ್ಲ, ಲೋಕಾನುಗ್ರಹಕ್ಕೋಸ್ಕರ ಮಾಡುವ ಅದು ಲೀಲಾ ಮಾತ್ರ. ಕರ್ಮಗಳು ಹಾಗೆ ನಮಗೆ ಪರಿಸ್ಥಿತಿಗಳು ನಮ್ಮನ್ನು ಸಿಕ್ಕಿಸ್ತವೆ. ಪರಿಸ್ಥಿತಿಗಳಲ್ಲಿ ಸಿಕ್ಕಾಕ್ಕೊಂಡು ಕೆಲವು ಇಷ್ಟವಿದ್ದರೂ ಮಾಡೋಕ್ಕಾಗಲ್ಲ, ಇಷ್ಟವಿಲ್ಲದಿದ್ದರೂ ಮಾಡಬೇಕಾಗ್ತದೆ ಅಲ್ಲ. ಕೆಲವು ಇಷ್ಟವಿಲ್ಲದ ಇದ್ದರೂ ಮಾಡೋಕ್ಕಾಗಲ್ಲ,
ನಮಗೆ ಇಷ್ಟವಿಲ್ಲದಿದ್ದರೆ ಅದು ಮಾಡಬೇಕನ್ಸುತ್ತೆ, ಮಾಡಬೇಕಾಗ್ತದೆ, ಮಾಡ್ತೀವಿ. ಆದರೆ ಈಶ್ವರನಿಗೆ ಹಾಗಲ್ಲ, ತನ್ನ ಸ್ವೇಚ್ಛಾ ಸಂಕಲ್ಪದಿಂದ ಯಾವುದು ಮಾಡಬೇಕಂದ್ರೆ ಅದು ಮಾಡ್ತಾನೆ, ಬೇಡ ಅಂದರೆ ಬಿಡುತ್ತಾನೆ. ತನ್ನ ಸಂಕಲ್ಪವೇ ಅಂಥದ್ದು, ಅವರೇನು ಸತ್ಯ ಸಂಕಲ್ಪ, ಸಂಕಲ್ಪ ವಿಷಯದಲ್ಲಿ ಪೂರ್ಣ ಕಾಮ, ಅವರಿಗೆ ಸರ್ವ ಸ್ವಾತಂತ್ರ್ಯ ಸ್ವೇಚ್ಛ ಇರುತ್ತೆ, ಅದು ಪರಮೇಶ್ವರನಲ್ಲಿಲ್ಲ. ಆದ್ದರಿಂದ ಈ ಪರಮಾತ್ಮನ ಲೀಲೆಯಲ್ಲಿ ಈ ತೋರುವ ರೂಪ ಹೊಂದಿದೆ, ಈ ತೋರುವ ರೂಪಗಿಂತ ಮೂಲದಲ್ಲಿ ಒಂದು ಸಚ್ಚಿದಾನಂದ ಅಖಂಡ ಅನಂತವಾದ ಇಡೀ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಒಳಗೊಂಡಿರುವ ಸ್ವರೂಪ ಇದೆ. ನಮಗನ್ಸುತ್ತದೆ ಅವರು ನಮ್ಮ ಹಾಗೆ ಮನುಷ್ಯ ರೂಪ ಧರಿಸಿ ಈ ಪ್ರಪಂಚದಲ್ಲಿ ಓಡಾಡ್ತಾ ಇದ್ದಾನೆ, ಅಲ್ಲ, ಈ ಪ್ರಪಂಚವೇ ತನ್ನಲ್ಲಿದೆ. ನಮಗನ್ಸುತ್ತದೆ ಅವರೇ ಪ್ರಪಂಚ ಒಳಗೆ ಬಂದುಬಿಟ್ಟ ನಮ್ಮ ಜೊತೆಗೆ ನಮ್ಮ ಹಾಗೆ ಅನಿಸುತ್ತೆ, ಅದು ಅನಿಸಿಕೆ ಅಷ್ಟೇ, ನಮ್ಮ ತೋರಿಕೆ. ಅವರ ದೃಷ್ಟಿಗೆ ಹಾಗಿಲ್ಲ. ನೋಡಿ, ನಾವು ಜೈಲಿನಲ್ಲಿರುವಾಗ ಇನ್ನೊಬ್ಬ ಪೊಲೀಸ್ ಇಲ್ಲಿ ಬಂದರೆ ಅವರು ಪೊಲೀಸ್ ವಸ್ತ್ರ ಇದ್ದರೆ ಗೊತ್ತಾಗ್ತದೆ, ಸಾಮಾನ್ಯ ವಸ್ತ್ರ ಹಾಕ್ಕೊಂಡು ಅಲ್ಲಲ್ಲಿ ತಮ್ಮ ಜನರ ಮಧ್ಯೆ ಓಡಾಡಿದರೆ ಜನರಿಗೆ ಏನನಿಸುತ್ತದೆ, ನಮ್ಮ ಹಾಗೆ ಇವರು ಜೈಲು ಶಿಕ್ಷೆ ಅನುಭವಿಸೋಕೆ ಬಂದಿದ್ದನೋ ಅನಿಸುತ್ತದೆ. ಅವರಿಗೆ ಗೊತ್ತು, ನಾನು ಜೈಲು ಶಿಕ್ಷಕ್ಕೋಸ್ಕರ ಬಂದಿಲ್ಲ, ಸುಮ್ಮನೆ ಇವರೆಲ್ಲರೂ ನೋಡಲಿಕ್ಕೆ ಬಂದೆ ಅಂತ ಅವ್ರಿಗೆ ಗೊತ್ತು. ಆದರೆ ಇವರು ಮಿಕ್ಕ ಜನರಿಗೆ ಅನಿಸುತ್ತದೆ, ನಮ್ಮ ಹಾಗೆ ಇವನು ಬಂದ, ಒಬ್ಬನ ಹಾಗೆ ನಮ್ಮ ಹಾಗೆ ಒಬ್ಬನೂ ಅನಿಸುತ್ತದೆ. ಹಾಗೆ ಆ ಭಗವಂತನ ಇಂಥದ್ದು ಕೆಲವು ಒಂದೆರಡು ಹೇಳಿದ್ದೀನಿ, ಇನ್ನು ಮುಂದೆ ಮುಂದೆ ಹೇಳೋಣ. ಅವರು ಹೆಜ್ಜೆ ಹೆಜ್ಜೆಗೆ ಪೂರ್ಣ ಸ್ವತಂತ್ರವಾಗಿದ್ದಾನೆ, ಚಿನ್ಮಯ ರೂಪವಾಗಿದ್ದಾನೆ, ಜನ್ಮ ಮರಣ ದುಃಖ ರೋಗಗಳು ಯಾವುದೂ ಇಲ್ಲ. ಅಂಥ ದಿವ್ಯವಾದ ರೂಪ, ದಿವ್ಯವಾದ ಜನ್ಮ, ದಿವ್ಯವಾದ ಕರ್ಮ, ಇದು ಇಲ್ಲಿ ತಿಳಿಯತಕ್ಕದ್ದು. ಜನ್ಮ ಗುಹ್ಯಂ ಭಗವತೋ ಯ ಏತತ್ ಪ್ರಯತೋ ನರಃ ಸಾಯಂ ಪ್ರಾತರ್ಗೃಣನ್ ಭಕ್ತ್ಯಾ ದುಃಖಗ್ರಾಮಾದ್ ವಿಮುಚ್ಯತೆ. ಭಗವಂತ ಏಕೆ ಅವತಾರ ಮಾಡಿದ? ಮತ್ತೆ ಕುಂತಿ ಸ್ತುತಿಯಲ್ಲಿ, ಇನ್ನು ನಾಳೆನೋ ನಾಡಿದ್ದು ಎರಡು ಮೂರು ದಿವಸಕ್ಕೆ ಬರುತ್ತದೆ ಕುಂತಿ ಸ್ತುತಿ. ಕುಂತಿ ಸ್ತುತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ಭಗವಂತನ ಲೀಲೆ ಮಹಿಮಾ ಸದ್ ಅವರ ತತ್ವ ಎಲ್ಲ ಅಲ್ಲಿ ವರ್ಣನೆ ಮಾಡಿದರು. ಹಾಗೆ ಅವರು ನಿಮ್ಮ ಜನ್ಮ, ನಿಮ್ಮ ಕರ್ಮಗಳು, ನಿಮ್ಮ ಲೀಲೆಗಳೆಲ್ಲ ಏತಕ್ಕೆ ಮಾಡಿದ್ದಿ ಅಂದರೆ ನಮಗೋಸ್ಕರನೇ. ಜೀವರು ಅವರ ಲೀಲಾಚಿಂತನ, ಅವರ ಜನ್ಮ, ಅವರ ಕರ್ಮಗಳು ಇದೆಲ್ಲ ಪ್ರೇಮದಿಂದ ಭಕ್ತಿಯಿಂದ ನಿರಂತರವಾಗಿ ಯಾರು ಚಿಂತನೆ ಮಾಡ್ತಾ ಇರುತ್ತಾರೋ ತಮ್ಮ ಸಂಸಾರ ತಮ್ಮ ಜೀವ ಬುದ್ಧಿ ಹೋಗಿ ತಾವು ಪರಮಾತ್ಮ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ, ತಾವು ಪರಮಾತ್ಮ ರೂಪರಾಗಿ ಬಿಡ್ತಾರೆ. ಏಕೆ ಆ ಪರಮಾತ್ಮನ ಜನ್ಮ ಅಂಥದ್ದು ಒಂದು ವಿಚಿತ್ರ ನೋಡಿ. ಇನ್ನೊಬ್ಬ ಜೀವರ ಜನ್ಮ ನೋಡಿದರೆ ನಮ್ಮ ಜನ್ಮ ಹಾಗೆ ಇರುವುದರಿಂದ ಅವರ ಜನ್ಮ ಚಿಂತನೆ ಮಾಡಿದರೆ ನಮಗೆ ಜನ್ಮ ಹಾಗೆ ಇರುತ್ತದೆ. ಇನ್ನೊಬ್ಬರ ಕರ್ಮಗಳನ್ನು, ಮನುಷ್ಯರ ಜೀವರ ಕರ್ಮಗಳು ನೋಡಿದರೆ ಮನುಷ್ಯರ ಕರ್ಮಗಳು ರಾಗದ್ವೇಷದಿಂದ ಪ್ರೇರಿತವಾಗಿರುವ ಕರ್ಮಗಳಿರುತ್ತವೆ. ಮನುಷ್ಯರು ಮಾಡಿರುವ ಕರ್ಮಗಳು ಅವರು ಕರ್ತ ಆಗಿ ಭೋಕ್ತನಾಗಿ ಕರ್ತೃಭೋಕ್ತೃವಾಗಿ ತಮ್ಮ ರಾಗ ದ್ವೇಷ ಅಭಿಮಾನ ಅಹಂಕಾರದಿಂದ ಮಾಡ್ತಾರೆ. ಅದೇ ಈಶ್ವರನ ಕರ್ಮಗಳು ನೋಡಿದರೆ ಅದರ ಹಿಂದೆ ರಾಗ ದ್ವೇಷ ಅಭಿಮಾನ ಅಹಂಕಾರ ಇಲ್ಲ. ಅದು ಸುಮ್ಮನೆ ಗಾಲಿ ಬೀಸುತ್ತಿದ್ದರೆ ಯಾರಾದರೂ ಮನುಷ್ಯ ಮಾಡ್ತಾ ಇದ್ದಾರೆ ಅನಿಸುತ್ತದೆ. ಗಾಲಿ ಜೋರಾಗಿ ಬೀಸಿ ವಸ್ತುಗಳು ಇಲ್ಲಿರುವ ಗಿಡಗಳು ಮರಗಳೆಲ್ಲ ಕೆಳಗೆ ಬಿದ್ದರೆ ಏನನಿಸುತ್ತದೆ, ಯಾರೋ ಮನುಷ್ಯ ಬಂದು ಎಲ್ಲ ಗಲಾಟೆ ಮಾಡಿದ ಅನಿಸುತ್ತದೆ. ಅಲ್ಲಿ ಮನುಷ್ಯ ಕಂಡು ಬರಲ್ಲ, ಅಲ್ಲವೇ? ಯಾರೋ ಮನುಷ್ಯರು ಇದೆಲ್ಲ ಕಿತ್ತು ಹಾಕಿದ್ದರೆ ನೀವು ರೂಮ್ಗೆ ಬಂದಾಗ ಯಾರೋ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿ ಹೋದರೆ ಗೊತ್ತಾಗ್ತದೆ. ಆದರೆ ಗಾಲಿ ಮಾಡಿದರೆ ಇದು ಯಾರು ಮನುಷ್ಯ ಮಾಡಿದ್ದಲ್ಲ, ಅಂದರೆ ಯಾರೋ ಒಬ್ಬರು ಬೇಕೆಂದು ಕೋಪದಿಂದ ದ್ವೇಷದಿಂದ ಹಗೆಯಿಂದ ಮಾಡಿದ್ದಲ್ಲ, ಏನೋ ಪ್ರಕೃತಿ ತಾನು ತಾನು ನಡೆಯುತ್ತಾ ಇದೆ. ಬೆಟ್ಟ ನೋಡಿದರೆ ನಿಮಗೇನಿಸುತ್ತದೆ, ಯಾರೋ ಮನುಷ್ಯ ಕುಳಿತಿದ್ದಾನೆ ಅನಿಸುತ್ತದೆ? ಅಲ್ಲ, ಯಾವುದೋ ಅಖಂಡವಾದ ನಾನು ಎಂಬ ಅಭಿಮಾನವಿಲ್ಲದ್ದು ಅನಿಸುತ್ತದೆ ಬೆಟ್ಟ ನೋಡಿದರೆ. ಅಲ್ಲ, ಆಕಾಶ ನೋಡಿದರೆ ಅನಿಸುತ್ತದೆ? ಒಂದು ಒಂದು ದೊಡ್ಡ ಕಾಡು ನೋಡಿ, ಯಾರೋ ಮನೆಯಲ್ಲಿ ಒಂದು ಮರ ಇದ್ದರೆ, ಮಾವಿನ ಮರ ಅಥವಾ ಯಾವುದೋ ತೆಂಗಿನ ಮರ, ಈ ತೆಂಗಿನಕಾಯಿ ನಾವು ಕತ್ತರಿಸ್ಕೊಳ್ಳಬಹುದಾ? ಅಮ್ಮೋ, ಇದು ಅವರದು ಮರ, ಮುಟ್ಟಿದರೆ ಅವರು ಆಕ್ಷೇಪ ಮಾಡ್ತಾರೆ, ಮುಟ್ಟಬಾರದು ಅವರದು ಅನಿಸುತ್ತೆ. ಯಾವುದೋ ಗ್ರಾಮದಲ್ಲಿ ನಗರದಲ್ಲಿ ಒಂದು ಮರ ಅವರ ಮನೆಯಲ್ಲಿದ್ದರೆ ಇದು ಅವರದು ಅನಿಸುತ್ತದೆ. ಈ ಮನೆ ಇವರದು, ಈ ಮನೆ ಇವರದು, ಈ ಮರ ಇವರದು, ಈ ಮರ ಇವರದು. ಕಾಡಿಗೆ ಹೋಗಿ ನೋಡಿ, ಮರ ನೋಡಿದರೆ ಯಾರದು ಅನಿಸುತ್ತದೆ? ಯಾರದು ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ಎಂಬ ಭಾವ ಬರಲ್ಲ. ಆಕಾಶ ನೋಡಿದರೆ ಯಾರದು ಅನಿಸುತ್ತದೆ? ಅಲ್ಲಿ ಯಾರು, ನೀನು, ನಾನು, ನಿನ್ನದು, ನನ್ನದು ಎಂದು ಭಾವವಿಲ್ಲ, ಎಲ್ಲರದು ಒಟ್ಟಾಗಿರುತ್ತೆ. ಸೂರ್ಯನನ್ನು ನೋಡಿದರೆ, ಚಂದ್ರನನ್ನು ನೋಡಿದರೆ ಯಾರದು ಅನಿಸುತ್ತದೆ? ಯಾರದೋ ಒಬ್ಬರದು ಅನಿಸಿದರೆ ಜೀವಭಾವ ಬಂದುಬಿಟ್ಟಿತು. ಇನ್ನೊಬ್ಬರನ್ನು ಜೀವ ಎಂದು ನೋಡಿದರೆ ನಮಗೆ ಜೀವಭಾವ ಬಂದುಬಿಡ್ತು.
ಇದು ನೀನು ಎಂದು ನೋಡಿದರೆ ನಾನು ಎಂಬ ಅಭಿಮಾನ ಬಂದುಬಿಡ್ತು. ಆಕಾಶ ನೋಡಿದರೆ ಯಾರ್ದಲ್ಲ, ಅನಂತ ಆಕಾಶ ಖಂಡ, ಅದು ನೋಡಿದರೆ ನಮ್ಮನ್ನು ನಾವೇ ಮರೆತು ಹೋಗ್ತೀವಿ. ಅದಕ್ಕಾಗಿ ನಮ್ಮ ಮಂದಿರಗಳೆಲ್ಲ ಪ್ರಕೃತಿ ಸೌಂದರ್ಯದಲ್ಲಿ ದೂರವಾಗಿ ಬೆಟ್ಟ ಮೇಲೆ ಕಾಡಿನಲ್ಲಿ ಅಲ್ಲೇ ಇವೆ. ಏಕೆ, ಆ ಮಂದಿರ ನೋಡುವಕ್ಕೆ ಹೋದಾಗ ಆ ಕಾಡು, ಸಮುದ್ರ, ನದಿ, ಏನು ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಬೆಟ್ಟಗಳು ನೋಡಿದರೆ ಇದು ಯಾರೂ ಮನುಷ್ಯನೇ ಅಲ್ಲ, ಅದು ಯಾರೂ ಮನುಷ್ಯ ಅಲ್ಲ, ಏನೋ ಮನುಷ್ಯರನ್ನು ದಾಟಿ ವ್ಯಾಪಕವಾಗಿದ್ದು ಯಾವುದೋ ಅನಂತವಾಗಿದೆ ಅನಿಸುತ್ತದೆ. ಆ ಅನಂತವನ್ನು ನೋಡ್ತಾ ನೋಡ್ತಾ ಚಿಂತನೆ ಮಾಡ್ತಾ ನಾವು ನಾನು ನಾನು ಎಂಬ ಭಾವವನ್ನು ಅದರಲ್ಲೇ ಕರಗಿಸಿಬಿಡ್ತೀವಿ. ಇದು ಪರಮಾತ್ಮನ ಭಾವ. ಪರಮಾತ್ಮ ಶ್ರೀಕೃಷ್ಣ ಲೀಲಾ, ರಾಮಚಂದ್ರನ ಲೀಲಾ ನೋಡ್ತಾ ಇದ್ದರೆ ಅಲ್ಲಿ ಮನುಷ್ಯ ಇಲ್ಲ, ನಾನು ನನ್ನದು ಅಭಿಮಾನ ನನಗೋಸ್ಕರ ಎಂದಿಲ್ಲ. ರೂಪ ಮನುಷ್ಯ ಅನಿಸುತ್ತದೆ, ಆದರೆ ಹೃದಯ ಒಳಗೆ ನೋಡಿದರೆ ಅನಂತವಾಗಿದೆ. ಒಂದು ದೊಡ್ಡ ಕಾಡು, ದೊಡ್ಡ ಬೆಟ್ಟ, ನದಿ, ಸಮುದ್ರ, ಆಕಾಶ, ಇವು ನೋಡಿ ನೋಡಿದರೆ ಹೇಗನಿಸುತ್ತದೆ, ಯಾರು ಮನುಷ್ಯರಿಲ್ಲ ಅಲ್ಲಿ. ಈ ಭಾವದಿಂದ ಪರಮಾತ್ಮನ ಲೀಲೆ ನಡೆಯುತ್ತದೆ. ಆದ್ದರಿಂದ ಪರಮಾತ್ಮ ಲೀಲೆಗಳ ಚಿಂತನ ನಾವು ಮಾಡಿದರೆ, ಚಿಂತನೆ ಮಾಡ್ತಾ 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 ನಮ್ಮ ಬುದ್ಧಿಯು ಅಭಿಮಾನ ಅಹಂಕಾರಗಳನ್ನು ರಹಿತವಾಗುತ್ತದೆ. ಅದಕ್ಕೋಸ್ಕರ ಭಗವಂತನ ವಿಶೇಷ ಜನ್ಮ, ವಿಶೇಷ ಕರ್ಮಗಳನ್ನು ಮಾಡಿದ್ದಾರೆ. ಏತಕ್ಕೆ ಅಂದರೆ ಭಕ್ತರಿಗೆ ಸಾಧನವಾಗಿ ಮತ್ತೆ 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 ಪ್ರೀತಿಯಿಂದ ಚಿಂತನೆ ಮಾಡ್ತಾ ಭಕ್ತಿಯಿಂದ. ಅದೇ ಹೇಳ್ತಾರೆ, ಪ್ರಾತಃ ಸಾಯಂ, ಸಾಯಂ ಪ್ರಾತಃ, ಬೆಳಗ್ಗೆ ಸಂಧೆ, ಯಾರು ಭಗವಂತನ ಜನ್ಮ ಲೀಲೆ ಕರ್ಮಗಳನ್ನು, ಅವರ ರೂಪ ಸೌಂದರ್ಯ ಮಹಿಮ, ಅವರ ಗುಣಗಳು, ಹೃದಯದ ಗುಣಗಳು, ನಿರಂತರ ಪ್ರೀತಿ, ಎಲ್ಲರ ಮೇಲೆ ಪ್ರೀತಿ, ಎಷ್ಟು ಪ್ರೀತಿ ತೋರಿಸ್ತಾನೆ, ಅವರ ಪ್ರೇಮ, ಅವರ ಸೌಂದರ್ಯ, ಅವರ ಮಹಿಮೆ, ಅವರ ಶಕ್ತಿ, ಅವರ ಗುಣಗಳು, ಅವರ ಜನ್ಮ ಮಹಿಮ, ಜನ್ಮ ಕರ್ಮಗಳು ಎಷ್ಟು ದಿವ್ಯವಾಗಿಯೋ, ಇದೆಲ್ಲ ಚಿಂತನೆ ಮಾಡ್ತಾ 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 ಬೆಳಗ್ಗೆ ಸಂಧೆ, ಬೆಳಗ್ಗೆ ಸಂಧೆ, ಪ್ರತಿ ದಿವಸ. ಬೆಳಗ್ಗೆ ಸಂಧೆ ಅಂದರೆ ಅರ್ಥ ಇಡೀ ದಿವಸ ಎಂದರ್ಥ ಅಲ್ಲ. ಪ್ರತಿ ದಿವಸ ಯಾರು ಮಾಡ್ತಾ ಇರುತ್ತಾರೋ ಅವರಿಗೆ ಭಗವಂತನ ಮೇಲೆ ಪ್ರೀತಿ ಉಂಟಾಗಿ ನಾನು ನನ್ನದು ಅಭಿಮಾನ ಕರಗಿ ಹೋಗಿ ಜಗತ್ತೆಲ್ಲವೂ ಪರಮಾತ್ಮಮಯವೇ ಆಗುತ್ತದೆ. ಸಂಸಾರದಿಂದಲೇ ಬಿಡುಗಡೆ ಆಗುತ್ತದೆ, ಒಂದು ಆನಂದಮಯ ಜೀವನವಾಗುತ್ತದೆ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ. ಅವರ ರೂಪ ದಿವ್ಯ ಎಂದು ಹೇಳಿದ್ದರಲ್ಲ, ಏನು ದಿವ್ಯ, ಏಕೆ ದಿವ್ಯ ಅಂದರೆ ಇದು ದಿವ್ಯ. ಅವರು ನಮಗೆ ರೂಪವಾಗಿ ತೋರುತ್ತಿದ್ದರೂ ಸ್ವಯಂ ರೂಪರಹಿತರು, ಸ್ವಯಂ ಈ ರೂಪಕ್ಕೆ ಸಿಕ್ಕಾಕ್ಕೊಂಡಿಲ್ಲ. ಈ ರೂಪವೊಂದು ತನ್ನ ಸ್ವೇಚ್ಛದಿಂದ ಒಂದು ಮಧುರವಾದ, ದಿವ್ಯವಾದ, ಸುಂದರವಾದ ರೂಪ. ನಮಗೆ ಅನಿಸುತ್ತದೆ, ಯಾವುದೋ ಒಂದು ದೇಹವಿರುವಾಗ ದೇಹದ ದುಃಖ ಏಕೆ ಇರಲ್ಲ, ದೇಹದ ಜನ್ಮ, ದೇಹದ ಕಟ್ಟುಪಾಡು, ದೇಹದ ರೋಗ ಎಲ್ಲ ಇರ್ತದೆ. ಅವರಿಗೆ ದೇಹ ಇದೆ, ದೇಹದಿಂದ ಉಂಟಾಗುವ ಜನ್ಮ ದುಃಖ, ಜರಾ ದುಃಖ, ರೋಗ ದುಃಖ ಯಾವುದೂ ಇಲ್ಲ. ಜನ್ಮ ಹಾಗೆ ತೋರ್ತದೆ, ಜನ್ಮದ ದುಃಖವಿಲ್ಲ. ನಾಟಕದಲ್ಲಿ ನೋಡಿ, ಒಂದು ಹರಿಶ್ಚಂದ್ರ ನಾಟಕದಲ್ಲಿ ಹರಿಶ್ಚಂದ್ರನ ರೂಪ ಧರಿಸಿಕೊಂಡರೆ ಹರಿಶ್ಚಂದ್ರನ ರಾಜ್ಯ ಕಳ್ಕೊಂಡು ಬಿಟ್ಟ, ಪತ್ನಿಯನ್ನು ಮಾರಿಕೊಂಡು ಬಿಟ್ಟ, ಮಕ್ಕಳು ಇಲ್ಲ, ಯಾರಿಲ್ಲ, ತುಂಬ ದುರ್ಗತಿಯಾಯಿತು. ಆ ದುರ್ಗತಿ ಆ ನಟನಿಗಿರುತ್ತದ? ಹರಿಶ್ಚಂದ್ರ ತೋರಿಕೆ ಇದೆ, ಹರಿಶ್ಚಂದ್ರನ ದುಃಖಗಳು ನಟನಿಗೇನಿಲ್ಲ, ಸುಮ್ಮನೆ ತೋರ್ತದೆ. ಈ ನೋಡುವ ಪ್ರೇಕ್ಷಕರು ಮಾತ್ರ ಅಳುತ್ತಾ ಇರುತ್ತಾರೆ, ಯೋ ಪಾಪ ಏನಾಯಿತು ಗತಿ ಎಂದಲ್ಲವೇ. ಅವ್ರಿಗೆ ನಿಜವಾಗಿ ಅನಿಸುತ್ತದೆ, ಆ ನಟನ ಅಳುತ್ತಾನ? ಆ ಅಳುತ್ತಾ ಇದ್ದಂತೆ ತೋರಿಕೆ ಆಗುತ್ತದೆ, ಅವ್ರು ಮಾತ್ರ ಏನಾಗಲ್ಲ, ನಿಶ್ಚಿಂತವಾಗಿರ್ತಾರೆ. ಹಾಗೆ ಭಗವಂತನ ಲೀಲೆಯಲ್ಲಿ ದುಃಖ ಅಂತೆ, ರೋಗ ಅಂತೆ ತೋರ್ತದೆ, ಅಲ್ಲಿ ಏನಿಲ್ಲ, ತಾನು ಮಾತ್ರ ನಿಶ್ಚಿಂತವಾಗಿ ಆನಂದವಾಗಿರ್ತದೆ. ಇದು ರಹಸ್ಯ, ಇದು ಭಗವಂತನದು ದಿವ್ಯತ. ಈ ದಿವ್ಯವನ್ನು ಎಷ್ಟು ಚಿಂತನೆ ಮಾಡಿದರೆ, ನಮ್ಮ ದೇಹವೂ ಹಾಗೆ, ನಮ್ಮದು ನಿಜವಾಗಿಲ್ಲ, ದೇಹ ದೇಹ ಎಂದ ಅಭಿಮಾನ ಇಟ್ಕೊಂಡಿದ್ದಕ್ಕೆ ಸಿಕ್ಕಾಕ್ಕೊಂಡಿದ್ದೀವಿ. ನಮ್ಮದೂ ಅಭಿಮಾನ ಬಿಡುತ್ತದೆ, ನಮಗೂ ಹಾಗೆ ದುಃಖರಹಿತವಾಗ್ತದೆ. ಅದು ರಹಸ್ಯ, ಇದು ರಹಸ್ಯ, ಗುರುಗಳಿಂದ, ಮಹನೀಯರಿಂದ, ಭಕ್ತರಿಂದ ಕಲಿಯತಕ್ಕ ರಹಸ್ಯ. ಏತದ್ರೂಪಂ ಭಗವತೋ ಅರೂಪಸ್ಯ ಚಿದಾತ್ಮನಃ. ಅವನಿಗೆ ರೂಪ ಇಲ್ಲ, ರೂಪ ಅಂದರೆ ಒಂದು ರೂಪಕ್ಕೆ ಸಿಕ್ಕಾಕ್ಕೊಂಡುವುದಿಲ್ಲ. ಒಂದು ದಿವ್ಯ ರೂಪ ಇದೆ, ಲೌಕಿಕ ಪಂಚಭೌತಿಕ ರೂಪ ಇಲ್ಲ, ಪಂಚಭೂತಗಳಿಂದ ರೂಪ, ರೋಗಾದಿಗಳಿಂದ ಆ ರೂಪ ಇಲ್ಲ, ದಿವ್ಯ ಚಿನ್ಮಯ ರೂಪ, ಆನಂದಮಯ ರೂಪ, ಸುಂದರ ರೂಪ ಅದು ಇದೆ. ಪ್ರಕೃತಿಯಿಂದ ಸಿದ್ಧವಾಗಿದ್ದು ಹೂ ನೋಡಿ, ಹೂ ಇವತ್ತಿರುತ್ತದೆ, ನಾಳೆ ಆದರೂ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಬಾಡಿ ಹೋಗುತ್ತದೆ. ಅಂದರೆ ಪ್ರಕೃತಿಯಿಂದ ಪಂಚಭೂತಗಳಿಂದ ಹುಟ್ಟಿದ್ದು ಯಾವುದೇ ಆಗಲಿ ಒಂದು ದಿವಸ ನಾಲ್ಕು ದಿವಸಕ್ಕೆ ಬಾಡಿ ಹೋಗುತ್ತದೆ. ಪರಮಾತ್ಮ ಚಿನ್ಮಯ ರೂಪ ಯಾವಾಗಲೂ ಬಾಡಲ್ಲ. ಸೂರ್ಯ ಚಂದ್ರ ನೋಡು, ಎಷ್ಟು ವರ್ಷ 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 ಆದರೂ ಹಾಗೇ ಇರ್ತಾರೆ, ಹಾಗೇ ಇರ್ತಾರೆ. ಚಂದ್ರ ನೋಡು, ಪೂರ್ಣಿಮ ದಿವಸ ಹೇಗಿರ್ತಾನೋ ಮತ್ತೆ ಪೂರ್ಣಿಮ, ಮತ್ತೆ ಪೂರ್ಣಿಮ ಹಾಗೇ ಇರ್ತಾನೆ. ಹಾಗೆ ಪರಮಾತ್ಮಂದು ನಿತ್ಯ ಸುಂದರ, ನಿತ್ಯ ದಿವ್ಯವಾದದ್ದೇ ಇರುತ್ತದೆ. ಏತದ್ರೂಪಂ ಭಗವತೋ ಅರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ. ಮಾಯಾ ಅಂದರೆ ತನ್ನ ಸಂಕಲ್ಪ, ಭಗವಂತನ ಇಷ್ಟ, ಅದೇ ಮಾಯಾ, ಇನ್ನೇನಿಲ್ಲ, ಭಗವಂತನ ಇಷ್ಟದಿಂದಲೇ ಆಗುತ್ತದೆ. ವಿರಚಿತಂ, ಮಾಯ ನಮಗೇ ಕಟ್ಟುಪಾಡು,
ಭಗವಂತನಿಗೆ ಮಾಯಾ ಇಷ್ಟ, ಸಂಕಲ್ಪ ತನ್ನ ಸ್ವಚ್ಛಂದ ಇಷ್ಟ, ಸ್ವೇಚ್ಛ ತನ್ನ ಸ್ವೇಚ್ಛಕ್ಕೆ ಮಾಯಾ ಹೇಳ್ತೀವಿ. ನಮಗೆ ಆ ಮಾಯಾ ಕಟ್ಟು ಹಾಕ್ತದೆ ನಮ್ಮ. ಮಹದಾದಿ ವಿರಾತ್ಮನ ಯಥಾನಭಸಿ ಮೇಘವು ಗೋರೇಣುರ್ವಾ ಪಾರ್ಥಿವೋ ನಿಲೆ ಏವಂ ದ್ರಷ್ಟರಿ ದೃಶ್ಯತ್ವ ಆರೋಪಿತಮ ಬುದ್ಧಿಭಿ. ಅಜ್ಞಾನಿಗಳು ಈ ಮೋಹದಿಂದ, ಅಜ್ಞಾನದಿಂದ, ಅಭಿಮಾನ ಅಹಂಕಾರಗಳಿಂದ. ಅಜ್ಞಾನ ಅಂದರೆ ಎಲ್ಲಿದೆ? ಅಭಿಮಾನ ಅಹಂಕಾರದಲ್ಲೇ ಅಜ್ಞಾನ ಇದೆ. ಈ ಅಭಿಮಾನ ಅಹಂಕಾರ, ಮೋಹ, ರಾಗ, ದ್ವೇಷ ಇವೇ ಅಜ್ಞಾನ ರೂಪ, ಅಜ್ಞಾನದ ರೂಪಗಳು. ಈ ರೂಪಗಳಿಂದ ಭಗವಂತನಲ್ಲಿ, ನಮ್ಮಲ್ಲಿ, ಭಗವಂತನಲ್ಲಿಯೂ ಆ ತೋರುವ ರೂಪ ಇಲ್ಲ. ರೂಪ ಇಲ್ಲ ಅಂದರೆ ರೂಪದ ಕಟ್ಟುಪಾಟಿಲ್ಲ. ನಮಗೂ ಹಾಗೆ ಇದೆ, ಗೊತ್ತಾಗ್ತಾ ಇಲ್ಲ. ನೀವು ಭಗವಂತನ ಚಿಂತನೆ ಮಾಡ್ತಾ 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 ನಾವು ಭಗವಂತನ ಹಾಗೆ ಆಗಿಬಿಡ್ತೀವಿ. ಇದು ತಿಳ್ಕೊಳ್ಳಬೇಕು. ಅಜ್ಞಾನಿಗಳು ಸಿಕ್ಕಾಕ್ಕೊಳ್ತಾ ಇದ್ದಾರೆ. ಭಗವಂತನ ಪ್ರೀತಿ ಭಕ್ತಿ ಇದ್ದರೆ ಆ ಅಜ್ಞಾನಜನ್ಯವಾದ ಅಭಿಮಾನ ಅಹಂಕಾರ ರಾಗ ದ್ವೇಷ ಮೋಹ ಆ ಪೆಟ್ಟಿನೆಸ್ ಅಂದರೆ ಏನು, ಆ ಅಲ್ಪಬುದ್ಧಿ ಸಂಕುಚಿತ ಬುದ್ಧಿಯನ್ನು ಬಿಡಿಸ್ತಾನೆ, ಕರಗಿಸಿಬಿಡ್ತಾನೆ. ಎಷ್ಟೆಷ್ಟು ಕರಗಿ ಹೋಗ್ತದೋ ಅಷ್ಟು ಮನಸ್ಸಿಗೆ ಆನಂದವಾಗ್ತದೆ, ವ್ಯಾಪಕವಾಗ್ತದೆ ಹೃದಯ. ಅದು ಬೇಕು. ಅತಃಪರಂ ಯದವ್ಯಕ್ತಂ ಅವ್ಯೂಢಗುಣ ವ್ಯೂಹಿತಂ ಅದೃಷ್ಟಾಶ್ರಿತ ವಸ್ತುತ್ವಾತ್ ಸಜೀವೋ ಯತ್ ಪುನರ್ಭವ. ಜೀವನ ಒಳಗಿನ ಸ್ವರೂಪ ಪರಮಾತ್ಮನಿಗೆ ಹತ್ತಿರ ಇದೆ. ಪರಮಾತ್ಮನ ಹಾಗೆಯೇ ಇದೆ ಜೀವನ ಒಳಗಿನ ರೂಪ. ಪರಮಾತ್ಮನ ಹಾಗೆ ಸರ್ವಬಂಧರಹಿತ, ಆದರೆ ಗೊತ್ತಾಗ್ತಾ ಇಲ್ಲ. ನಾವು ಹೊರನೋಟ ಇಟ್ಕೊಂಡು, ದೇಹದೃಷ್ಟಿಯ ನೋಡಿಕೊಂಡು ಸಿಕ್ಕಾಕ್ಕೊಂಡಿದ್ದೀವಿ. ಯತ್ರಿ ಮೇ ಸದ ಸದ್ರೂಪೆ, ಈ ಸ್ಥೂಲ ಶರೀರ, ಸ್ಥೂಲ ಶರೀರ ನಮಗೆ ಕಟ್ಟು ಹಾಕಿ ಕಟ್ಟು ಹಾಕ್ತಾ ಇದೆ ಅಲ್ಲವೇ. ಶರೀರಕ್ಕೆ ಪರಿಮಿತಿಗಳಿವೆ, ರೋಗ ಇದೆ, ನೋವಿದೆ, ಇನ್ನೇನೋ ಇದೆ. ಅದಕ್ಕೆ ಆರೋಗ್ಯ, ವಯಸ್ಸು ಏನೇನಿದೆಯೋ ಆ ಶರೀರಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಳ್ಳಬೇಕು. ಒಂದು ಚೂರು ಬೇರೆ ಮಾಡೋಣ ಅಂದರೆ ಅದು ಬಿಡಲ್ಲ ನಮಗೆ. ಹಾಗೆ ಮನಸ್ಸು, ನಮ್ಮ ಮನಸ್ಸು ನಮಗೆ ಎಷ್ಟು ಟಾರ್ಚರ್ ಮಾಡ್ತದೆ ನೋಡಿ. ಮನಸ್ಸಿಗೆ ಏನೇನೋ ಆಶಗಳಿವೆ, ಏನೇನೋ ಕಲ್ಪನೆಗಳಿವೆ, ಊಹಗಳಿದೆ, ಅದಾಗಬೇಕು ಇದಾಗಬೇಕು. ಮನಸ್ಸಿನಲ್ಲಿ ಹುಟ್ಟಿರುವ ಆಸೆಗಳು, ಅಭಿಲಾಷೆಗಳು, ಏನೋ ಕೋಪ, ದ್ವೇಷ, ಯಾವಾಗಲೂ ಏನೋ ಅನ್ಯಾಯ ಮಾಡಿದರೂ, ಮೋಸ ಮಾಡಿದರೂ ನಮಗೆ ಅಸಿಟ್ಟು ಬಂತು, ಅಸಿಟ್ಟೆಲ್ಲ ಇಟ್ಕೊಂಡಿದ್ದೀವಿ. ಮನಸ್ಸಿದೆ ಅಂದರೆ ಮನಸ್ಸಿನಲ್ಲಿ ಏನೇನಿರುತ್ತದೆ? ಕೋಪ ಇರುತ್ತದೆ, ದ್ವೇಷ ಇರುತ್ತದೆ, ಸಿಟ್ಟು ಇರುತ್ತದೆ, ಇನ್ನೇನೇನೋ ಇರುತ್ತವೆ ಅಲ್ಲವೇ. ಆದರೆ ನಮ್ಮ ಮನಸ್ಸಿನಲ್ಲಿರುವ ಆ ಅನೇಕ ಗುಣಗಳೆಲ್ಲ ಮನಸ್ಸು ಜೊತೆಗೆ ಇರುತ್ತವೆ. ಮನಸ್ಸು ಇರುವವರೆಗೂ ನಮಗೆ ಇವುಗಳೆಲ್ಲ ಪೀಡಿಸ್ತಾ ಇದೆ. ಇದು ಬಿಟ್ಟರೆ ಇನ್ನೊಂದು, ಇನ್ನೊಂದು ಬಿಟ್ಟರೆ ಇನ್ನೊಂದು. ಯಾವುದೇ ಘಟನೆ ನಾವು ನೋಡಲಿ ಮಾಡಲಿ ಬಿಡುತ್ತದಾ? ನಮ್ಮನ್ನು ಬಿಡುತ್ತಾನೇ ಇಲ್ಲ. ಯಾವುದೇ ಘಟನೆ ನೋಡಲಿ, ಯಾರ ಜೊತೆಗೆ ಮಾತಾಡಲಿ, ಆ ಘಟನೆ ಮುಗಿದ ನಂತರ ಘಟನೆ ಹೋಗಲ್ಲ, ಅದರ ಜೊತೆಗೆ ಏನೋ ಸಂಸ್ಕಾರ ಮಾಡಿಬಿಡ್ತದೆ. ಮತ್ತೆ ಮತ್ತೆ ಅದೇ ನೆನಪಿಗೆ ಬರುತ್ತದೆ. ಇಷ್ಟವಿಲ್ಲದಿದ್ದರೂ ಬಂದು 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 ಕೂತಿರ್ತದೆ. ಕೋಪನೋ, ದ್ವೇಷನೋ, ಆಸಕ್ತೋ, ಮೋಹನೋ ಏನೋ ಮಾಡಿಬಿಡ್ತದೆ. ಅಂದರೆ ಆಗಿರುವ ಘಟನೆಗಳನ್ನೆಲ್ಲ ಮನಸ್ಸು ಸುಮ್ಮನೆ ಸುಮ್ಮನೆ ನೋಡಿಬಿಡಲ್ಲ. ಮನಸ್ಸು ಕನ್ನಡಿ ಹಾಗೆ ಆಗಬೇಕು. ಎದುರಾಗಿರುವಾಗ ಎಲ್ಲ ಘಟನೆಗಳು ಎಲ್ಲರೂ ಕಂಡು ಬರ್ತಾರೆ, ಮಾತಾಡ್ತಾರೆ, ಏನೋ ಘಟನೆ ಆಗ್ತದೆ. ಪಕ್ಕಕ್ಕೆ ಹೋದರೆ ಸಾಕು, ಕನ್ನಡಕ್ಕೆ ಏನಾದರೂ ಅಂಟ್ಕೊಳ್ತದೆ? ಏನಿಲ್ಲ, ನಿಶ್ಚಿಂತವಾಗಿರ್ತದೆ ಕನ್ನಡಿ. ನಮ್ಮ ಮನಸ್ಸು ಕನ್ನಡಿ ಹಾಗೆ ಆದರೆ ಭಗವಂತನಿಗೆ ಸಮರ್ಪಿತವಾಯಿತು, ಶುದ್ಧವಾಯಿತು ಎಂದರ್ಥ. ನಮ್ಮದು ಕನ್ನಡಿ ಹಾಗೆ ಆಗಲಿಲ್ಲ. ಹೇಗಿದೆ? ಕ್ಯಾಮರಾ ಆಗಿದೆ ಮನಸ್ಸು. ಯಾವುದು ನೋಡಿದರೆ ಬಿಡಲ್ಲ, ಪಿಕ್ಚರ್ ಹಾಕ್ಕೊಂಡು ಇಟ್ಕೊಳ್ತದೆ, ಈಗ ಬಿಡಲ್ಲ. ಆ ಪಿಕ್ಚರ್ ಒಳಗೆ ಕೂತ್ಕೊಂಡು ಈಗ ಹಿಂಸಿಸ್ತಾ ಇರುತ್ತದೆ ನಮಗೆ ಅಲ್ಲವೇ. ಕೋಪ, ದ್ವೇಷ, ಮೋಸ, ಅನ್ಯಾಯ, ನಾವು ಮಾಡಿದ್ದು ಇದೆ, ಇನ್ನೊಬ್ಬರು ಮಾಡಿದ್ದಿದೆ, ಇನ್ನೊಬ್ಬರು ನಮಗೆ ಮಾಡಿದ್ದಾರೆ. ನಾವು ಕೆಲವು ಅಪ್ಪಿ ತಪ್ಪು ಏನೋ ತಪ್ಪುಗಳು ಮಾಡಿದ್ದೇವೆ. ನಾವು ಮಾಡಿರುವ ತಪ್ಪುಗಳು ನೆನಪಿಸಿಕೊಂಡರೆ ನಮಗೆ ನಾಚಿಕೆ ಆಗ್ತದೆ. ಮತ್ತೆ ಆದರೂ ಮತ್ತೆ ಮತ್ತೆ ಬರುತ್ತದೆ, ಏನು ಮಾಡಲಿ, ಅದು ಮರೆತು ಹೋಗೋಣ. ಅಂದರೆ ಬಿಡ್ತಾ ಇಲ್ಲ, ಬಿಡ್ತಾ ಇಲ್ಲ. ಇನ್ನೊಬ್ಬರು ಮಾಡಿದ್ದು ಅನ್ಯಾಯಗಳು, ದುಃಖಗಳು, ಪೀಡನೆಗಳು ಅದು ಇರುತ್ತವೆ. ಎಷ್ಟು ಹೋದರೂ, ಏನೇ ಹೋದರೂ ಯಾರೋ ನೆನಪಿಸ್ತಾರೆ, ಏನೋ ಆಗ್ತದೆ, ಮತ್ತೆ ನೆನಪಾಗುತ್ತೆ. ಅದೆಲ್ಲ ಏನಾಗಲಿಲ್ಲಪ್ಪ, ಸುಮ್ಮನೆ ನಾಟಕ, ಅದೆಲ್ಲ ನಾಟಕ. ಯಾರು ಅವರು ಕೆಟ್ಟವರಲ್ಲ, ನೀವು ಕೆಟ್ಟವರಲ್ಲ, ಸುಮ್ಮನೆ ನಾಟಕ ನಡೆಯಿತು ಬಿಡು. ಇದು ಯಾವಾಗ ಬುದ್ಧಿ ಬರುತ್ತದೋ, ಇದೆಲ್ಲ ಸುಮ್ಮ ಸುಮ್ಮನೆ ಕನ್ನಡಿಯಲ್ಲಿ ತೋರುವ ರೂಪಗಳು, ಘಟನೆಗಳು ಸುಮ್ಮನೆ ತೋರ್ತವೆ ಹೋಗ್ತವೆ, ತೋರ್ತವೆ ಹೋಗ್ತವೆ. ಯಾವುದು ನಿಜವಾಗಿದೆ? ಮನಸ್ಸು ನಿರ್ಮಲವಾಗಿರುತ್ತದೆ ಕನ್ನಡಿ ಹಾಗೆ. ಇದು ಮನಸ್ಸು ಕನ್ನಡಿ ಹಾಗೆ ಆಗಬೇಕಂದರೆ, ಯಾವ ದುಃಖಕ್ಕೆ ಸಿಕ್ಕಾಕ್ಕೊಳ್ಳಬೇಕಂದರೆ, ಚಿಕ್ಕ ಮಗು ನೋಡಿ, ಚಿಕ್ಕ ಮಗು ಘಟನೆ ಅದು ನೋಡ್ತಾನೆ, ಇದು ನೋಡ್ತಾನೆ, ಏನೋ ಆಗುತ್ತದೆ, ಅಳುತ್ತಾನೆ, ಮತ್ತೆ ಮತ್ತೆ ನಮ್ಗೆ ಅನಿಸುತ್ತದೆ ಆ ಹಿಂದೆ ಯಾರೋ ಒಬ್ಬರು ಏನೋ ತೊಂದರೆ ಕೊಟ್ಟರು, ಅವ್ರು ಹತ್ತು ಬಿಟ್ಟ, ನಂತರ ಮತ್ತೆ ಅವ್ರು ಭೇಟಿ ಆದಾಗೆಲ್ಲ ಮರೆತು ಹೋಗಿ ಮತ್ತೆ ಹೋಗ್ತಾನೆ, ಏನು ಮತ್ತೆ ಹೋಗ್ತಾನೆ. ನಮ್ಗೆ ಅನಿಸುತ್ತದೆ ಇವ್ರು ನೆನಪಿಟ್ಕೊಳ್ತಾನೋ ಏನೋ. ನೀವು ನೋಡಿ ಒಂದು ಸಲ, ನೀವೇನೋ ಮಾಡಿದ್ದು, ಅವ್ರ ಜನರು ಏನು ಮಾಡ್ತಾರೆ, ಹೋಗಿ ಮಕ್ಕಳನ್ನು ಏನೋ ರ್ಯಾಗಿಂಗ್ ಮಾಡಿ ಅವ್ರ ಕೈಯಲ್ಲಿ ಆಟ ಆಡೋ ವಸ್ತು ಕಿತ್ಕೊಳ್ತಾರೆ, ಅವ್ರು ಏನು ಮಾಡ್ತಾನೆ ಅಂತ ನೋಡೋಣ. ಅವ್ರು ಅಳುತ್ತಾನೆ, ಮತ್ತೆ ಕೊಡ್ತಾರೆ, ಮತ್ತೆ ಕಿತ್ಕೊಳ್ತಾರೆ. ಇದು ಆಟ ಇವರಿಗೆ, ಅವರ ಆಟ ಅಲ್ಲ, ಇವರ ಆಟ, ಈ ಹಿರಿಯರ ಆಟ. ಏನು ದುಷ್ಟ ಆಟ ನೋಡಿ, ಅವರನ್ನು ಅಳಿಸಬೇಕೆಂದು ಕಿತ್ತುತ್ತಾರೆ ಕೈಯಲ್ಲಿ, ಆಟ ಆಡಿಸ್ತಾರೆ. ಇಷ್ಟು ಆಡಿದರು ನಂತರ ಪಾಪ ಅವ್ರು ಮರೆತೇ ಹೋಗ್ತಾನೆ, ಮತ್ತೆ ಹಿಂದಿನ ಹಾಗೆ ಎಲ್ಲರ ಜೊತೆಗೆ ಹೋಗ್ತಾರೆ.
ಏಕೆಂದರೆ ಅದು ನಾನು ನನ್ನದು, ನನಗೆ ಮೋಸ ಮಾಡಿದ, ಅನ್ಯಾಯ ಮಾಡಿದ, ಅದು ಮನಸ್ಸಿನಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಲ್ಲ. ಆ ರೆಕಾರ್ಡ್ ಮಾಡ್ಕೊಂಡು ಇಟ್ಟುಕೊಳ್ಳುವುದು ಮನಸ್ಸಿನ ಸ್ವಭಾವ. ಮನಸ್ಸಿರುವವರೆಗೂ ಹಾಗೆಯೇ ಮಾಡ್ತದೆ, ಅದು ಬಿಡುವುದೇ ಅಲ್ಲ. ಮನಸ್ಸಿನ ಸ್ವಭಾವವೇ ಅದು. ಮನಸ್ಸು ಯಾವಾಗಿರುತ್ತದೆ? ನಾನು ನನ್ನದು ಅಭಿಮಾನ ಅಹಂಕಾರ ರಾಗ ದ್ವೇಷ ಇರುವವರೆಗೆ ಅದು ಮನಸ್ಸು. ಅಭಿಮಾನ ಅಹಂಕಾರ ನಾನು ನನ್ನದು ಇದೆಲ್ಲ ಬಿಡುತ್ತದೋ, ಮನಸ್ಸು ಮನಸ್ಸ ಆಗಿರಲ್ಲ. ಮನಸ್ಸು ಹೋಗಿಬಿಟ್ಟದು ಕನ್ನಡಿ ಹಾಗೆ ಆಗಿಬಿಡ್ತದೆ. ಅದು ಸಂಸಾರವನ್ನು ದಾಟಿದ ಹಾಗೆ ದಾಟುವುದಂದರೆ ಅದು ಹಾಗೆ ದಾಟಬೇಕು. ಅದಕ್ಕೋಸ್ಕರ ಇಲ್ಲಿ ಯಾವಾಗ ಮನಸ್ಸು ಅದು ಆಗಬೇಕಂದ್ರೆ ಏನಾಗಬೇಕು? ಯದ್ಯೇಷೋ ಪರತಾ ದೇವಿ ಮಾಯಾ ವೈಶಾರದಿ ಮತಿ. ಯಾವಾಗ ಈ ಮಾಯ ಬಿಡುತ್ತದೋ, ಅಂದರೆ ಈ ರಾಗ ದ್ವೇಷ ಅಭಿಮಾನ ಅಹಂಕಾರ ಸಂಬಂಧಗಳು, ಈ ಸಂಬಂಧಗಳು ಸಂಬಂಧಗಳಿಂದ ನಮ್ಮ ಹೃದಯದಲ್ಲಿ ಆಗುವ ಗಾಯಗಳು ಇದೆಲ್ಲ ಮಾಯ. ಇದು ಯಾವಾಗ ಬಿಟ್ಟು ಎಲ್ಲ ಇದು ಅಳಿಸಿ ಹೋಗುತ್ತದೋ, ತೊಳೆದು ಹಾಕಿರುವ ಹಾಗೆ ಎಲ್ಲ ಹೋಗಿ ಮನಸ್ಸು ಕನ್ನಡಿ ಹಾಗೆ ಆಗ್ತದೋ, ಆವಾಗ ಸಂಪನ್ನ ಏವೇತಿ ವಿದುರ್ಮಹಿಂ ನಿಸ್ವೇ ಮಹೀಯತೆ. ಮನಸ್ಸು ಕನ್ನಡಿ ಹಾಗೆ ಆಗುತ್ತದೋ ಆವಾಗ ಅದರಲ್ಲಿ ಜೀವಭಾವ ಹೋಗುತ್ತದೆ. ಜೀವ ಅಂದರೆ ಯಾರು? ನಾನು ನನ್ನದು ಅಭಿಮಾನವೇ ಜೀವ. ಆ ಜೀವ ಹೋಗಿಬಿಡ್ತಾನೆ, ತಮ್ಮ ಮನಸ್ಸು ಪರಮಾತ್ಮಂದಾಗಿಬಿಡ್ತದೆ, ತಾನು ಮಾಯ ಹೋಗುತ್ತದೆ, ಅದು ಪರಮಾತ್ಮನೇ ಆಗಿಬಿಡ್ತಾನೆ. ಏವಂ ಜನ್ಮನಿ, ಯಾವಾಗ ಮಾಯಾ ಉಪರತ, ಮಾಯಾ ಉಪರತ ಅಂದರೆ ಮಾಯಾ ಮುಚ್ಚಿ ಹೋಗುತ್ತದೋ, ತೊಳೆದು ಅಂದರೆ ಬಿಟ್ಟು ಹೋಗುತ್ತದೋ, ಮನಸ್ಸು ಸ್ವಚ್ಛವಾಗಿಬಿಡ್ತದೆ ಕನ್ನಡಿ ಹಾಗೆ. ಆವಾಗ ಚಿಕ್ಕ ಮಗು ಇರುತ್ತಾನೆ ನೋಡಿ, ಎಲ್ಲ ಆಟ, ಯಾವುದೇ ಮಾಡಲಿ ಅವ್ರು ನಗುತ್ತಾನೆ. ಇಷ್ಟು ದೊಡ್ಡದು ವಸ್ತು ತೊಗೊಂಡು ಬಂದು ಯಾರಾದರೂ ಸಿಟ್ಟು ಮಾಡ್ಕೊಂಡು ಸಲ ನೋಡಿದ್ದೀನಿ, ಇವರು ಸಿಟ್ಟು ಮಾಡಿಕೊಂಡು ಏನೋ ತಂದು ಬಂದು ಬಿಸಾಕಿರ ಕೆಳಗೆ, ಏನೋ ವಸ್ತು ನೆನಪಿಲ್ಲ, ಯಾವುದೋ ಒಂದು ವ್ಯಾಲ್ಯೂಯಬಲ್ ವಸ್ತು ಏನೋ 10,000 ಕೋಪದಿಂದ ಬಿಸಾಕಿದರೆ ಎಲ್ಲರೂ ಬೇಜಾರು ಮಾಡ್ರ, ಅಯ್ಯಯ್ಯೋ ಬಿಸಾಕಿ. ಚಿಕ್ಕ ಮಗು ನೋಡಿ ಜೋರಾಗಿ ನಕ್ಕಿದ, ಯಾಕಂದರೆ ಅವ್ರು ಹೊಡೆದು ಹೋಯ್ತಲ್ಲ ಅವ್ರಿಗೆ ಒಳ್ಳೇದಾಯಿತು. ನೋಡಿ ಮಿಕ್ಕ ಜನರೆಲ್ಲ ಬೇಜಾರು ಮಾಡಿಕೊಂಡು ಅವ್ರು ಮಾತ್ರ ನಗುತ್ತಾ ಇರುತ್ತಾನೆ. ಏನಂದರೆ ಅವ್ರಿಗೇನೋ ಇಷ್ಟು ದೊಡ್ಡ ವಸ್ತು ಕೆಳಗೆ ಬಿದ್ದು ಎಲ್ಲ ತುಂಡು ತುಂಡು ಆಯ್ತಲ್ಲ, ಅವ್ರಿಗೇನೋ ಒಂದು ಆಟ ಆಯಿತು. ಹಾಗೆ ಆಗ್ತದೆ ನಮ್ಮ ಜೀವನ ಆಟ. ಯಾವಾಗ ಹಾಗೆ ಆಗ್ತದೋ ನಮಗೆ ಸಂಸಾರ ಬಿಟ್ಟು ಹೋಯಿತು, ಇಡೀ ಜೀವನವೆಲ್ಲ ಒಂದು ನಗು ಆಟನೇ ಆಯಿತು, ಆನಂದವೇ ಆಯಿತು. ಹಾಗೆ ಇದು ಅಡ್ಡಿ ಯಾರು ಆಗ್ತಾ ಇದ್ದಾರೆ? ಮನಸ್ಸು ಅದೆಲ್ಲ ತುಂಬಿಕೊಂಡಿದೆ. ಆ ಮನಸ್ಸು ಮಾತ್ರ ಹೀಗೆ ಇರಬೇಕು, ಹಾಗೆ ಇರಬೇಕು, ಹಾಗೇಕೆ ಮಾಡಿದ, ಹೀಗೇಕೆ ಮಾಡಿದ, ಅದೇಕೆ ಇದೇಕೆ ಎಲ್ಲ ಆಕ್ಷೇಪ ಮಾಡ್ತದೆ. ಅದಕ್ಕೆ ಏನೇ ಮಾಡಲಿ ಅದಕ್ಕೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಇನ್ನೂ ಎಷ್ಟು ದಿವಸ ಎಷ್ಟು ವರ್ಷ ಆದರೂ ಇನ್ನೂ ಆಕ್ಷೇಪ ಮಾಡ್ತದೆ. ಅದಕ್ಕಾಗಿ ಏನು ಮಾಡಬೇಕು? ಆ ಮನಸ್ಸೇ ಕರಗಿಸಿಬಿಡಬೇಕು. ಆ ಮನಸ್ಸೇ ಅಡ್ಡಿ. ಮನಸ್ಸಂದರೆ ಮನಸ್ಸಿನಲ್ಲಿ ನಾನು ನನ್ನದು ಹಾಗೆ ಹೀಗೆ ಅದಿರಬೇಕು ಇದಿರಬೇಕು ಹಾಗಿರಬೇಕು ಹೀಗಿರಬೇಕು, ಅದೇ ಮಾಯ. ಮಾಯೆ ಅಂದರೆ ಅದೇ, ಬೇರೆ ಏನಿಲ್ಲ. ಇದು ಹೋಗಬೇಕಂದರೆ, ಇದು ಕನ್ನಡಿ ಆಗಬೇಕಂದರೆ ಭಗವಂತನ ಲೀಲೆ ಗುಣ ಮಹಿಮ. ಏಕೆ? ಭಗವಂತನ ಒಂದು ಚಿಕ್ಕ ಮಗು ಆಗಿರುತ್ತಾನೆ ಅಂದರೆ ಅಭಿಮಾನರಹಿತವಾಗಿರುವುದಕ್ಕೆ ಮಗು ಆಗಿರುತ್ತಾನೆ. ಆನಂದಕ್ಕೆ ನಿರಂತರ ಆನಂದ. ಚಿಕ್ಕ ಮಗು ನೋಡಿ ಸುಮ್ಮನೆ ನಗುತ್ತಾನೆ. ಏನು ಅಂದರೆ ಈ ವಸ್ತು ಇಲ್ಲಿ ಬಿಸಾಕು, ಓ ಸುಮ್ಮನೆ ನಗುತ್ತಾನೆ. ನಮಗನ್ಸುತ್ತೆ ಏನಾಯ್ತಪ್ಪ, ಏನು ಅವ್ರಿಗೆ ಏನೂ ಆಗಬೇಕಾಗಿಲ್ಲ, ಎಲ್ಲ ನೋಡ್ತಾ ಇದ್ದರೆ ಆನಂದ ಅಷ್ಟೇ. ಇದಿಲ್ಲ, ಮರ ಇದೆ, ಗಿಡ ಇದೆ, ಸೂರ್ಯ ಇದ್ದಾನೆ, ಆಕಾಶ ಇದೆ, ಬೆಳಕು, ನೀವು ಲೈಟ್ ಹಾಕಿಬಿಡಿ, ಅವ್ರಿಗೇನೋ ಆನಂದವಾಗ್ತದೆ. ಲೈಟ್ ಸ್ವಿಚ್ ಆಫ್ ಮಾಡು, ಅದು ನಗುತ್ತಾನೆ. ಮತ್ತೆ ಲೈಟ್ ಆನ್ ಮಾಡು, ನಗುತ್ತಾನೆ. ಏನಿದೆ ಲೈಟ್ನಲ್ಲಿ ನಗು ಅಂದರೆ? ಅವರಿಗೆ ಲೈಟ್ನಲ್ಲಿ ಎಲ್ಲ ಮನಸ್ಸು ನಿರ್ಮಲವಾಗಿದೆ, ಯಾವುದು ನೋಡಿದರೂ ನಗೆ ಬರುತ್ತದೆ ಅಷ್ಟೇ. ಹಾಗೆ ಆ ನಿರ್ಮಲ ಆನಂದ ಪರಮಾತ್ಮನ ಚಿಂತನದಿಂದ ನಮ್ಮ ಆ ಜೀವ ಬುದ್ಧಿ ಆ ಮಾಯಾಬುದ್ಧಿ ಅದು ಹೋಗುತ್ತದೆ. ಇಲ್ಲಿ ಹೇಳುತ್ತಿದ್ದು ಏವಂ ಜನ್ಮನಿ ಕರ್ಮಾಣಿ ಅಕರ್ತುರಜನಸ್ಯ ಚ. ಪರಮಾತ್ಮಕ್ಕೆ ನಮ್ಮ ಹಾಗೆ ಜನ್ಮ ಕರ್ಮಗಳು ಮನುಷ್ಯರ ಜೀವನ ಇಲ್ಲ, ಅದೊಂದು ದಿವ್ಯ ಲೀಲಾಮಯ. ಆ ಲೀಲೆ ಏಕೆ ಹೇಳ್ತಾ ಇದ್ದೀವಿ ಅಂದರೆ, ಲೀಲಾ ಎಂದರೆ ಅದನ್ನು ನಮ್ಮ ಜೀವ ಬುದ್ಧಿಯಿಂದ ಅಭಿಮಾನ ಅಹಂಕಾರದಿಂದ ನೋಡಬೇಡಿ, ಅದು ಲೀಲೆ. ಎಷ್ಟೆಷ್ಟು ಅಭಿಮಾನ ಅಹಂಕಾರ ಬಿಡುತ್ತದೋ ಅಷ್ಟೆಷ್ಟು ಲೀಲೆಯಾಗಿ ಕಂಡು ಬರ್ತದೋ, ಎಷ್ಟೆಷ್ಟು ಲೀಲೆಯಾಗಿ ಗೊತ್ತಾಗ್ತದೋ ಅವರಲ್ಲಿ ನಿಮಗೂ ಇಲ್ಲ ದುಃಖ, ನಮಗೂ ಇಲ್ಲ. ಯಾರು ಕೆಟ್ಟವರು ಇಲ್ಲ, ಸಜ್ಜನರಿಲ್ಲ, ಒಬ್ಬರು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದರಿಲ್ಲ. ಅವರು ಇವರು ಎಲ್ಲರೂ ಅದೇ ಪರಮಾತ್ಮಯವಾಗಿ ಕಂಡುಬರ್ತದೆ, ಅದು ಲೀಲಾದೃಷ್ಟಿ. ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪತೆ. ಇದೆಲ್ಲ ರಹಸ್ಯವಾಗಿರುವ ಈಶ್ವರನ ಜನ್ಮಕರ್ಮಗಳು ಅತ್ಯಂತ ರಹಸ್ಯವಾಗಿವೆ. ರಹಸ್ಯ ಅಂದರೆ ಈ ಜೀವಭಾವ ಅಭಿಮಾನ ಬಿಟ್ಟು ಒಂದು ಭಕ್ತರ ದೃಷ್ಟಿಯ ನೋಡಬೇಕೆನ್ನುವುದು ನಮಗೆ ಗೊತ್ತಿಲ್ಲ. ಆ ಮಹನೀಯರು ಅವರು ಹೇಳಬೇಕು, ಅವರು ಹೇಳಿದವರು ನಮ್ಗೆ ಗೊತ್ತಾಗಲ್ಲ. ಏಕೆಂದರೆ ಅವರು ಹಾಗೆ ನೋಡ್ತಾರೆ, ಅವರು ತಮ್ಮ ಗುರುಗಳಿಂದ ಕಲಿತುಕೊಂಡು ಎಷ್ಟೋ ವರ್ಷಗಟ್ಲ ಈ ಭಾವನಾ ಭಕ್ತಿಯಲ್ಲಿ ಮುಳುಗಿ 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 ತಮ್ಮ ಜೀವಭಾವವನ್ನು ಕರಗಿಸಿಬಿಟ್ಟರು. ಅದರಿಂದ ಆ ಭಾವದಿಂದ ಅವರು ನೋಡುತ್ತಾ
ಅವರು ನಮಗೆ ಹೀಗೆ ಹೇಳಿಬಿಟ್ಟರು. ಅದಕ್ಕಾಗಿ ಕವಯ ವರ್ಣಯಂತಿ ಭಕ್ತರು ಋಷಿಗಳು ಈ ದೃಷ್ಟ್ಯ ನಮಗೆ ಹೇಳಿಕೊಟ್ಟಿದ್ದರು ಭಗವಂತನ ಲೀಲೆ ಅಂಥದ್ದು. ಅದು ತಿಳ್ಕೊಂಡರೆ ನಮಗೆ ಉಪಯೋಗ. ಸವಾ ಇದಂ ವಿಶ್ವ ಅಮೋಘ ಲೀಲಾ, ಭಗವಂತ ಇಂಥ ಅಮೋಘವಾದ ಲೀಲ. ಅಮೋಘ ಅಂದರೆ ಯಾರಿಗೆ ಅಮೋಘ ಅಂದರೆ ಅದೇನಂತ ವ್ಯರ್ಥವಾಗದೇ ಇರುವಂಥ ಒಂದು ಅದ್ಭುತವಾದ ಲೀಲ. ಅದಕ್ಕಾಗಿ ಶ್ರೀಕೃಷ್ಣ ಲೀಲ ಅಂದರೆ ಒಬ್ಬ ಮನುಷ್ಯ ಎಂದು ಏನು ನೋಡಬಾರದು. ಅದಕ್ಕಾಗಿ ಭಾಗವತ ರಾಮಾಯಣ ಅಂಥದ್ದು ತಾವು ತಾವು ಓದತಕ್ಕದ್ದಲ್ಲ, ಏನೋ ಒಂದು ಸಲ ಓದಿದರೆ ಓದಿ, ಮುಖ್ಯವಾಗಿ ಗುರುಮುಖದಿಂದ ಕೇಳತಕ್ಕದ್ದು. ಏಕೆಂದರೆ ಸಾಮಾನ್ಯ ಲೌಕಿಕರು ಓದಿದರೆ ಕೃಷ್ಣ ಎಂಬ ಒಂದು ಮನುಷ್ಯ ಇದ್ದ, ಅವರು ಹೀಗೆ ದೇವಕಿ ವಸುದೇವರ ಮಗ, ಅವರು ಇಲ್ಲಿಗೆ ಹೋಗಿದ್ದ ಅಂದರೆ ಒಂದು ಮನುಷ್ಯನಾಗಿ ನೋಡ್ತಾರೆ. ಮನುಷ್ಯನಾಗಿ ಕಥೆ ನೋಡಿದರೆ ಅದು ಆದೇಕೆ ಮಾಡಿದ, ಇದೇಕೆ ಮಾಡಿದ, ಕಂಸನನ್ನು ಏಕೆ ಸಾಯಿಸಿದ, ಇವರನ್ನು ಏಕೆ ಸಾಯಿಸಿದ, ಇದೇಕೆ ತಪ್ಪು ಮಾಡಿದ, ಈ ಗೋಪಿಯರನ್ನು ಏಕೆ ಹಿಂಸಿಸಿದ, ನಿಮಗೆಲ್ಲ ಕೆಟ್ಟ ಹೆಸರು ಕೆಟ್ಟ ಕೆಲಸ ಕಂಡು ಬರ್ತದೆ ಅಲ್ಲ. ಅದು ಹಾಗೆ ನೋಡಬಾರದು. ಏಕೆಂದರೆ ಅದು ಮನುಷ್ಯನ ಲೀಲಾ ಅಲ್ಲ, ಮನುಷ್ಯ ರೂಪ ಅಲ್ಲ, ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲ, ಅದೊಂದು ದಿವ್ಯತ್ವ ನೋಡಬೇಕು. ಅದು ಹೇಗೆ ಅಂದರೆ ಅದೇ ಗುರುಮುಖದಿಂದ ಕಲಿಯಬೇಕು. ಭಕ್ತರು ಯಾವ ದೃಷ್ಟಿಯ ನೋಡ್ತಾರೋ ಆ ದೃಷ್ಟಿ ಕಲಿಯಬೇಕು. ಅದಕ್ಕಾಗಿ ಭಗವಂತನ ಲೀಲ ಒಂದು ಅಮೋಘವಾಗಿದೆ. ವಿಶ್ವ ಅಮೋಘ ಲೀಲ ಸೃಜತ್ಯವತ್ಯತ್ಯಚ ನ ಸಜ್ಜತೆ ಅಸ್ಮಿನ್ ಸೃಜತಿ. ಇಷ್ಟೆಲ್ಲ ಜಗತ್ತು, ಪಂಚಭೂತಗಳು, ಮನುಷ್ಯರು, ಅನೇಕ ಜೀವರಾಶಿಗಳು, ಎಲ್ಲರನ್ನು ಸೃಜನೆ ಮಾಡ್ತಾ ಇದ್ದಾನೆ ಒಂದು ಕನಸು ಹಾಗೆ. ಇದೆಲ್ಲ ಕನಸು ಹಾಗೆ. ಪಂಚಭೂತಗಳು, ಪೃಥ್ವಿ ನಿಜವಾಗಿ ಅಲ್ಲಿದೆಯಾ? ಅಲ್ಲಿ ಇದ್ದಂತೆ ಏನೋ ತೋರ್ತಾ ಇದೆ. ಸಿನಿಮಾದಲ್ಲಿ ತೋರ್ತದೆ ನೋಡಿ, ಒಂದು ದೊಡ್ಡ ಬೆಟ್ಟ ತೋರ್ತದೆ, ದೊಡ್ಡ ಸಮುದ್ರ ತೋರ್ತದೆ, ಅಲ್ಲೇನು ಸಮುದ್ರ ಇಲ್ಲ, ಸಮುದ್ರ ಇದ್ದಂತೆ ತೋರ್ತದೆ. ಇದು ಹಾಗೆ, ಇದು ದೊಡ್ಡ ಬೆಟ್ಟ, ಭೂಮಿ ಎಲ್ಲ ಇದ್ದಂತೆ ತೋರುತ್ತದೆ, ಅಲ್ಲಿ ನೋಡಿದರೆ ಏನೂ ಇಲ್ಲ. ಹಾಗೆ ಭಗವಂತ ತನ್ನ ಲೀಲೆಯಾಗಿ ಎಲ್ಲ ಜಗತ್ತು, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಏಕೆ ಎಲ್ಲ ಆಟ ಆಡುವುದು, ಆಟಕ್ಕೋಸ್ಕರ ಎಲ್ಲ ಮಾಡಿದ. ಭೂತೇಶು ಚಾಂತರ್ಹಿತ ಆತ್ಮತಂತ್ರ, ಎಲ್ಲ ಪ್ರಾಣಿಗಳ ಒಳಗೆ ಕುಳಿತಿದ್ದಾನೆ. ಷಡ್ವರ್ಗಿ ಕಂ ಜಿಗ್ರತಿ ಷಡ್ ಗುಣೇಶಃ, ಇಂದ್ರಿಯಗಳಿಂದ ಮನಸ್ಸಿನಿಂದ ಎಲ್ಲ ನೋಡುತ್ತಾ ಇದ್ದರೂ ಯಾವುದಕ್ಕೆ ಅಂಟುಕೊಳ್ಳಲ್ಲ. ಅದು ಭಗವಂತನ ಅಂತರಾತ್ಮ. ನಚಾಸ್ಯ ಕಶ್ಚಿನ್ ನಿಪುಣೇನ ಧಾತು ಅವೈತಿ ಜಂತು ಕುಮನೀಶ ಭೂತಿ. ಯಾರು ಅಜ್ಞಾನಿಗಳಿಗೆ, ಸಂಸಾರಿಗಳಿಗೆ ಇದು ಅರ್ಥವಾಗಲ್ಲ. ಕುಮನೀಶ ಅಂದರೆ ತಪ್ಪು ಬುದ್ಧಿ. ಅಜ್ಞಾನಿಗೆ ತಪ್ಪು ಬುದ್ಧಿ ಇರುವವರಿಗೆ ಅರ್ಥವಾಗಲ್ಲ. ಸರಿಯಾದ ಬುದ್ಧಿ ಕಲಿಯಬೇಕು ಶಾಸ್ತ್ರದಿಂದ, ಗುರುಮುಖದಿಂದ. ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ಬತೋ ನಟಚರ್ಯಾಮಿ ವಗ್ನಃ. ನಟಚರ್ಯ ಇಷ್ಟತ್ತು ಹೇಳಿದ್ದೀನಲ್ಲ, ನಾಟಕ ಹಾಗೆ. ಅವ್ರು ನಾಟಕ ಮಾಡ್ತಾ ಇರ್ತಾನೆ. ಒಬ್ಬನು ಸತ್ತು ಹೋದರಂತೆ, ಅದು ನಾಟಕನೇ. ಒಬ್ಬನು ಹುಟ್ಟಿದ್ರಂತೆ, ಅದು ನಾಟಕನೇ. ಅದೆಲ್ಲ ನಾಟಕನೇ. ಅವ್ರಿಗೆ ಯಾವುದು ಹೆದರಿಕೆ ಇಲ್ಲ, ಯಾವುದಕ್ಕೆ ಭಯ ಇಲ್ಲ, ದುಃಖ ಇಲ್ಲ, ಸುಮ್ಮನೆ ನಾಟಕ. ಅದರಿಂದ ಮರಣದಿಂದಲೂ ಭಯವಿಲ್ಲ ಅವರಿಗೆ, ಮರಣದಿಂದಲೂ ಭಯವಿಲ್ಲ. ಏಕೆ? ಅದು ನಾಟಕನೇ. ನಮಗೇನೋ ಸೀರಿಯಸ್ ಅನಿಸುತ್ತೆ, ಅಯ್ಯೋ ಇಷ್ಟು ಸತ್ತು ಹೋಗೋದಂದ್ರೆ ನಿಮಗೆ ನಾಟಕ ಅನಿಸುತ್ತಾ ಇದೆಯಾ? ಹೌದಪ್ಪ, ನಾಟಕ. ಮರಣ ಅಂದರೆ ಏನಾಗ್ತಾ ಇದೆ? ಸುಮ್ಮನೆ ಹೆದರ್ಕೊಂಡು ಬಿಟ್ಟಿದ್ದಾರೆ ಜನರು. ಏನಿದೆ ಅದರಲ್ಲಿ? ನಮಗೆ ಕೈ ನೋವು, ಹಸಿವಾದರೆ ನೋವೇನೋ ಗೊತ್ತು, ತಲೆನೋವು ಅಂದರೆ ಗೊತ್ತು ಅಲ್ಲವೇ, ಇನ್ನು ಹೊಟ್ಟೆ ನೋವು ಅಂದರೆ ಗೊತ್ತು, ಏನಾದರೂ ಪೆಟ್ಟು ಗಾಯವಾದರೆ ನೋವೆಂದರೆ ಗೊತ್ತು. ಮರಣ ಅಂದರೆ ಹೇಗಿರುತ್ತೋ ಯಾರಾದರೂ ಅನುಭವಿಸಿ ನೋಡಿದ್ದೀರ? ಯಾರಾದರೂ ನೋಡಿದ್ರ? ಕೈ ಎತ್ತಿ ನೋಡೋಣ. ಮರಣ ಅಂದರೆ ಹೇಗಿರುತ್ತದೆ ನೋವು? ಇಲ್ಲಿ ನೋವಾಗ್ತದಾ, ತಲೆಯಲ್ಲಿ ನೋವಾಗ್ತದಾ, ಇಲ್ಲಿ ಆಗ್ತದಾ, ಹೇಗಾಗ್ತದೆ ನೋವು? ಮರಣ ನಾವು ನೋಡಲೇ ಇಲ್ಲ. ಮತ್ತು ನೋಡದೇ ಇರುವಾಗ ಹೆದರ್ಕೊಳ್ಳೋದು ಏಕೆ? ಏನೋ ಏನೋ ಆಗುತ್ತದೆ. ಒಬ್ಬರಿದ್ದರು, ಅವ್ರು ಹೇಳ್ತಿದ್ದರು, ಅವ್ರಿಗೇನೋ ಏನೋ ಆಯಿತು ವಿಶೇಷ. ಡಾಕ್ಟರ್ ಹೇಳಿದ್ರು ಇದು ಚಿಕ್ಕದೇ ಆಪರೇಷನ್, ಸ್ವಲ್ಪ ಆಪರೇಷನ್ ಮಾಡಬೇಕು. ಆಪರೇಷನ್ ಅಂದರೆ ಅದಕ್ಕೆ ಸ್ವಲ್ಪ ಅನಸ್ಥೀಸಿಯಾ ಕೊಡಬೇಕು. ಅಮ್ಮ ಅದು ಬೇಡ ಅಂತ ಹೇಳಿದೆ. ಏಕೆ ಅಂದರೆ ಅನಸ್ಥೀಸಿಯಾ ತೊಗೊಂಡ್ರೆ ನಾನು ಮತ್ತೆ ಬರಲ್ಲೋ ಏನೋ ಅಂತ ಅವ್ರಿಗೆ ಹೆದರಿಕೆ ಆಯಿತು. ನಾನು ಮಾಡಲ್ಲ. ನಾನು ಹೇಳಿದೆ ಪ್ರತಿನಿತ್ಯ ಮಲ್ಕೊಳ್ತಾ ಇಲ್ಲವ, ನಿದ್ದೆ ಹೋಗ್ತಾ ಇಲ್ಲವ, ಹಾಗೆ ನಿದ್ದೆ ಹೋಗ್ತೀರಿ ಮತ್ತೆ ಎಚ್ಚರಕ್ಕೆ ಬರ್ತೀರಿ, ಏನಾಗ್ತದೆ? ಏಕೆ ಅಷ್ಟು ಹೆದರಿಕೆ? ಶರೀರ ಬಿಡುವುದಂದರೆ ಅಷ್ಟೇ. ಮರಣ ಅಂದರೆ ಈ ಶರೀರದ ಅರಿವು ಅರಿವು ಹೋಗ್ತದೆ, ಏನಾಗಲ್ಲ. ಶರೀರದ ಅರಿವು ನಿದ್ದೆ ಹೋಗುವಾಗ ಹೀಗೆ ಹೀಗೆ ಮಲ್ಕೊಂಡ್ರೆ ಏನು ಗೊತ್ತಾಗಲ್ಲ ಅಷ್ಟೇ. ಮತ್ತೆ ನೀವು ಎಚ್ಚರಕ್ಕೆ ಬಂದಾಗ ಏನಾದರೂ ಆಗ್ತದೆ ಅಷ್ಟೇ. ಮರಣ ಅಂದರೆ ಏಕೆ ಇಷ್ಟೆಲ್ಲ ಹೆದರಿಕೆ? ಮರಣದಿಂದ ಶರೀರದ ಅರಿವು ಹೋಗ್ತದೆ, ಮತ್ತೆ ಇಷ್ಟೇ ವ್ಯತ್ಯಾಸ. ನೀವು ಮಲ್ಕೊಂಡು ನಿದ್ದೆ ಹೋಗಿ ಇದೇ ಶರೀರದಲ್ಲಿ ಎಚ್ಚರಗೊಳ್ತೀರಿ, ಆದರೆ ಮರಣ ಆದರೆ ಈ ಶರೀರದ ಅರಿವು ಹೋಗ್ತದೆ, ಇನ್ನೊಂದು ಶರೀರದಲ್ಲಿ ಎಚ್ಚರವಾಗ್ತದೆ ಅಷ್ಟೇ. ತಾಯಿ ಗರ್ಭದಲ್ಲಿ ಇನ್ನೊಂದು ಶರೀರ, ಯಾವುದೋ ಜನ್ಮ ಇನ್ನೊಂದು ಶರೀರಕ್ಕೆ, ಇನ್ನೊಂದು ಶರೀರವು ನಮ್ಮ ಶರೀರವು ಏನು ವ್ಯತ್ಯಾಸ? ಶರೀರಕ್ಕೆ ಬಂದ ನಂತರ ನಮ್ಮದು ಅಲ್ಲವೇ. ಇದು ನಿಮ್ಮ ಶರೀರವೋ ಇನ್ನೊಬ್ಬರ ಶರೀರವೋ ನಿಮಗೇನು ಗೊತ್ತು? ನೀವು ಉದಾಹರಣೆ ಹೇಳ್ತೀನಿ ನೋಡಿ. ನೀವು ಈ ಶರೀರಕ್ಕೆ ಮಲ್ಕೊಂಡು ಇದೇ ಶರೀರಕ್ಕೆ ಬಂದಿದ್ದೀರಿ, ಆವಾಗ ಅನಿಸುತ್ತದೆ ಓ ಇದು ನನ್ನ ಶರೀರವೇನೋ ಮುಚ್ಚಿ ನೋಡೋಣ, ಹಾಂ ನನ್ನದೇ. ಇದು ನಿಮ್ಮದೋ ಇನ್ನೊಬ್ಬರದ್ದು ನಿಮಗೇನು ಗೊತ್ತು? ವ್ಯತ್ಯಾಸ ಗೊತ್ತಾಗ್ತದೆ. ಒಬ್ಬರು ಕುರ್ಚಿ ಮೇಲೆ ಕೂತಿದ್ದಾರೆ, ಅವರಲ್ಲಿ ನೋಡುವಾಗ, ಎದ್ದು ಅಲ್ಲಿ ನೋಡುವಾಗ ಕುರ್ಚಿ ತೆಗೆದುಬಿಟ್ಟು ಇನ್ನೊಂದು ಕುರ್ಚಿ ಇಟ್ಟರು.
ಅವ್ರು ಬಂದು ಕುಳಿತುಕೊಂಡ, ಎಲ್ಲ ನಕ್ಕಿದ್ರು, ಏನಾಯ್ತು ಅಂತ ಹೇಳ್ತಾರೆ, ಎಲ್ಲ ನಕ್ಕಿದ್ರು, ಅದು ಕುರ್ಚಿ ಅಲ್ಲ ಇನ್ನೊಂದು ಕುರ್ಚಿ ಅದು, ಇನ್ನೊಂದು ನನಗೇನು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಹೇಗೆ ಗೊತ್ತಾಗ್ತದಪ್ಪ, ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ನೀವು ಬಂದಿದ್ದೀರಿ, ಹಿಂದಿನ ಹಾಗೆ ಕೈ ಇದೆ ಕಾಲು ಇದೆ ಅಷ್ಟೇ, ಏನು ಗೊತ್ತಾಗ್ತದೆ ವ್ಯತ್ಯಾಸ? ಇದು ಮುಖ ನೋಡಿದರೆ ಇದು ನನ್ನ ಮುಖ ಅಂದ್ಕೊಳ್ತೀವಿ ಅಷ್ಟೇ, ಇದು ನಮ್ಮ ಮುಖ ಇಂದ ಏನು ಗೊತ್ತು? ಚಿಕ್ಕ ಮಗುಗೆ ಗೊತ್ತಾ ತನ್ನ ಮುಖ ಹೇಗಿರುತ್ತದ? ನೀವು ಹಿರಿಯನಾಗುತ್ತಾ ಕನ್ನಡಿ ನೋಡಿಕೊಂಡು ನೋಡಿಕೊಂಡು ಹೀಗಿರ್ತೀನಿ ಇದು ನನ್ನದು ಅಂದ್ಕೊಂಡಿದ್ದೀರಿ ಅಲ್ಲ. ನೀವು ಕನ್ನಡಿ ನೋಡಿದ್ರೆ ನಿಮ್ಮ ಮುಖ ಹೇಗಿದೆ, ಹೇಗೆ ಗೊತ್ತು ನಿಮಗೆ ಹೇಗಿದೆ? ಯಾರಿಗೂ ಗೊತ್ತಿಲ್ಲ, ಹೇಗಿದೆಯೋ ಗೊತ್ತೇ ಇಲ್ಲ, ಇನ್ನೊಬ್ಬರು ನೋಡ್ತಾರೆ ನಮಗೇನು ಗೊತ್ತೇ ಇಲ್ಲ. ಒಂದು ಒಂದು ಎರಡು ವರ್ಷ ನೋಡದೇ ಇರಿ ಮುಖ, ನೀವು ಹೇಗಿದ್ದೀರಿ ಗೊತ್ತೇ ಆಗಲ್ಲ, ಹೇಗಿದ್ರು ಗೊತ್ತೇ ಆಗಲ್ಲ ಇಲ್ಲ. ಹಾಗೆ ಇದೆಲ್ಲ ನಾವು ಊಹಿಸ್ಕೊಂಡಿದ್ದೀವಿ ಹೊರತು ಚಿಕ್ಕ ಮಗುಗೆ ಗೊತ್ತಾ ನಾನು ಹೇಗಿದ್ದೀನಿ ಎಂದು. ಎರಡು ವರ್ಷ, ಮೂರು ವರ್ಷ, ನಾಲ್ಕು ವರ್ಷ ಗೊತ್ತೇ ಇಲ್ಲ. ನಾನು ಅಂದರೆ ಯಾರು ಅಂದರೆ ನಾನಿದ್ದೇನೆ ಅಷ್ಟೇ, ನಾನು ಹೀಗಿದ್ದೇನೆ ಎಂದು ಮುಖ ಬೆಳೆಯುತ್ತಾ ಬೆಳೆಯುತ್ತಾ ಕನ್ನಡಿ ನೋಡಿಕೊಂಡು ನೋಡಿಕೊಂಡು ಊಹಿಸ್ಕೊಂಡು ತುಂಬಿಕೊಂಡು ಬಿಟ್ಟ. ಆ ಊಹಿಸ್ಕೊಂಡಿದ್ದೆಲ್ಲ ಬಿಡಿ, ಕನ್ನಡದಲ್ಲಿ ಕಂಡು ಬಂದಿದ್ದು ಬಿಡಿ, ನೀವು ಹೇಗಿದ್ದೀರಿ ಹೇಳಿ. ನಾನಿದ್ದೇನೆ, ಅದೊಂದೇ ನಿಜವಾದ ರೂಪ. ನಾನಿದ್ದೇನೆ, ಆನಂದವಾಗಿದ್ದೇನೆ, ಅದೇ ರೂಪ. ಮಿಕ್ಕದೆಲ್ಲ ಇದು ಬರ್ತದೆ ಹೋಗ್ತದೆ, ಏನಿದೆ ವ್ಯತ್ಯಾಸ ಇಲ್ಲ. ಇಷ್ಟು ಇಂಥದ್ದು ಎಷ್ಟೋ ಶರೀರಗಳು ಬಂದಿವೆ ಹೋಗಿವೆ. ಆದ್ದರಿಂದ ಶರೀರ ಹಾಕ್ಕೊಂಡ ನಂತರ ಇದು ನನ್ನದು ಹೇಳ್ತೀರಿ, ಅದಕ್ಕಿಂತ ಹಿಂದೆ ನಿಮಗೇನು ಗೊತ್ತಾಗ್ತದೆ? ಈ ಶರೀರಕ್ಕೆ ಬಂದ ನಂತರ ಇದು ನನ್ನದು ಅನಿಸುತ್ತದೆ, ಬಂದ ನಂತರ ನನ್ನದು ಅನಿಸುತ್ತದೆ. ಬರುವಕ್ಕೆ ಮುಂಚೆ ನೋಡಿಕೊಂಡಿದ್ದು ನನ್ನದ ಅಲ್ಲವಾ, ಸರಿಯಾಗಿ ನೋಡಿಕೊಂಡು ಬರ್ತೀರಾ? ಇದಕ್ಕೆ ನೀವು ಎಚ್ಚರಗೊಂಡಾಗ ನಿದ್ದೆಯಿಂದ ಇದು ನನ್ನ ಶರೀರವೇನಾ, ಇನ್ನೊಬ್ಬರ ಶರೀರಕ್ಕೆ ಹೋಗ್ತಾ ಇದ್ದೀನಾ, ನೋಡಿಕೊಂಡು ಬರ್ತೀರಾ? ಬಂದ ನಂತರ ನನ್ನದು ಅನಿಸುತ್ತದೆ ಅಷ್ಟೇ, ಅಭಿಮಾನ ಅಷ್ಟೇ. ಆದ್ದರಿಂದ ಮರಣ ಅಂದರೆ ಸುಮ್ಮ ಸುಮ್ಮನೆ ಹೆದರಿಕೆ, ಯಾರಿಗೆ ಹೆದರಿಕೆ ಬೇಡ. ಇನ್ನೊಬ್ಬರು ಹೋಗಿದ್ದರೂ ಏನು ಹೆದರಿಕೆ ಬೇಡ. ಮೊದಲೇ ನೋಡಿ ನಮ್ಮ ಸುತ್ತಿರುವ ಜನರು, ಪತಿ ಪತ್ನಿ ಮಕ್ಕಳು ತಾಯಿ ತಂದೆ ಯಾರೇ ಆಗಲಿ, ನೆಂಟರು, ಇವರೆಲ್ಲರೂ ಜೊತೆಗೆ ಇದ್ದಾರೆ. ಯಾವ ದಿನ ಹೋಗ್ತಾರೋ ಏನೋ, ಯಾವ ದಿನ ಆದರೂ ಹೋಗಬಹುದು, ರೆಡಿ. ನೀವು ಮೊದಲೇ ರೆಡಿಯಾಗಿದ್ದರೆ ಅವ್ರು ಹೋಗುವ ಸಮಯ ಬಂದರೆ ಆಯ್ತು ರೆಡಿ ಎಂದು ಹೇಳ್ತಾರೆ, ನೀವು ಟಾಟಾ ಹೇಳಿಬಿಟ್ಟು ಅವ್ರು ಹೋದರೆ ಹೋಗಲಿ, ನೀವು ನಿಶ್ಚಿಂತವಾಗಿರ್ತೀರಿ. ಅಮ್ಮ ಹಾಗೆ ಇರಲ್ಲ, ಅವ್ರು ಹೋಗಬಾರದು ಹೋಗಬಾರದು ಹೋಗಬಾರದು, ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಹಿಡ್ಕೊಂಡು ಬಿಡ್ತೀರಿ. ಅವ್ರು ಹೋಗುವ ಸ್ಥಿತಿ ಬಂದರೆ ಅಯ್ಯೋ ಅಳುತ್ತಾರೆ. ಜನರು ಊರಿಗೆ ಹೋದರೆ ಅಳುತ್ತಾರೆ ನೋಡಿ, ಚಿಕ್ಕ ಮಗು ನೋಡಿ. ಅವರು ಉಳಿಕೆ ಹೋಗ್ತಾ ಇದ್ದಾರೆ, ಪ್ರತಿನಿತ್ಯ ಕೆಲಸಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದರೆ ಮಗು ಅಳುತ್ತಾನೆ. ಏಕೆ ಅಂದರೆ ಅದು ಏನು, ಇಲ್ಲಿ ಇಲ್ಲೇ ಹೋಗ್ತಾನೆ ಬರುತ್ತಾನೆ, ಅವನು ಅಳುತ್ತಾನೆ ಸುಮ್ಮನೆ. ಅಮ್ಮ ಅವರ ಅಳುವಿಕೆಗೆ ಏನಾದರೂ ಅರ್ಥ ಇದೆ? ಅವ್ರು ಅಳುತ್ತಾ ಇದ್ದರೆ ಮಾತುಕ್ಕೆ ಏನಾದರೂ ಅರ್ಥ ಇದೆ? ಅವರು ಹಾಗೆ ಅವರ ಅಜ್ಞಾನದಿಂದ ಮೋಹದಿಂದ ಅಳುತ್ತಾನೆ, ಅರ್ಥವಿಲ್ಲ. ಹಾಗೆ ನಮ್ಮ ಆಳುವಿಕೆ ಅದೇ ಅರ್ಥ, ಅರ್ಥವೇ ಇಲ್ಲ. ಏಕೆಂದರೆ ಈ ಶರೀರದಲ್ಲಿ ತೋರ್ಕೊಂಡರು, ಈ ಶರೀರ ಬಿಡುತ್ತಾರೆ, ಅವ್ರು ಇಲ್ಲೇ ಇರ್ತಾರೆ. ಎಲ್ಲೋ ಒಂದು ಕಡೆ ಆತ್ಮ ಇರುತ್ತದೆ ಅಥವಾ ಬೇರೆ ಲೋಕಕ್ಕೆ ಹೋಗ್ತದೆ, ಎಲ್ಲೋ ಒಂದು ಕಡೆ ಇರುತ್ತಾನೆ. ಈ ರೂಪದಲ್ಲಿ ತೋರ್ಕೊಳ್ಳಲ್ಲ ಅಷ್ಟೇ, ಏನಾಗುತ್ತೆ? ಯಾರಿಗೇನು ಆಗಲ್ಲ, ನೋವಾಗ್ತದೆ ಅಂದ್ಕೊಂಡ್ರೆ ನೋವೇನಾಗಲ್ಲ. ಶರೀರ ಬಿಡುವಾಗ ನಾನು ಬಿಟ್ಟು ಹೋಗುತ್ತೇನೆ ಎಂದು ಆ ಅಭಿಮಾನದಿಂದ ನೋವಾಗ್ತದೆ ಹೊರತು, ಅಭಿಮಾನವಿಲ್ಲದಿದ್ದರೆ ಈ ರೂಮ್ನಿಂದ ಆ ರೂಮ್ಗೆ ನಿಧಾನವಾಗಿ ನೀವೇ ಹೋಗ್ತಿರಲ್ಲ. ಈ ರೈಲು ಹತ್ತಿತ್ತಿರಿ, ಬಸ್ ಹತ್ತಿತ್ತಿರಿ, ಕಾರು ಹತ್ತಿತ್ತಿರಿ, ಕಾರು ಇಳಿಯುತ್ತೀರಿ, ಹಾಗೆ ಸುಮ್ಮನೆ ಹತ್ತುವುದು ಇಳಿಯುವುದು ಹಾಗೆ ಏನು ವ್ಯತ್ಯಾಸ ಇಲ್ಲ. ಸುಮ್ಮನೆ ಇದು ಬಿಟ್ಟು ಅಲ್ಲಿ ಹೋಗ್ತೀರಿ ಅಲ್ಲಿ ಬಿಟ್ಟು ಹೋಗೋಣ ಬರೋಣ, ಏಕೆ ಇದು ಬಿಟ್ಟರೆ ಇನ್ನೊಂದು ಶರೀರ ಬರ್ತದೆ, ಏಕೆ ಚಿಂತ? ಅದು ಬಿಟ್ಟರೆ ಇನ್ನೊಂದು ಬರ್ತದೆ, ಸುಮ್ಮನೆ ಹೋಗಿ ಬನ್ನಿ, ಏಕೆ ಚಿಂತ? ನಿಶ್ಚಿಂತವಾಗಿರಿ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಸುಖವಾಗಿರಿ, ಹೋಗುವ ಸಮಯ ಬಂದರೆ ಆಯಿತು ಎಂದು ಹೇಳಿ ಹೋಗ್ಬಿಡಿ, ಏನಿದೆ? ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ಳಬೇಕಾ? ಇಷ್ಟೆಲ್ಲ ಅಳುತ್ತಾ ಇರಬೇಕಾ? ನೀವು ಎಷ್ಟು ಅಳುತ್ತಾ ಇದ್ದರೂ ಅದು ಮಾತ್ರ ಬಿಡಲ್ಲ, ಹೋಗೋರು ಹೋಗೇ ಹೋಗ್ತಾನೆ, ನಿಮ್ಮ ಸುಮ್ಮನೆ ಇರ್ತೀವಿ ಅಷ್ಟೇ, ಏನು ಪ್ರಯೋಜನವಿಲ್ಲ. ಆದ್ದರಿಂದ ಅಳುವುದು ಅನಾವಶ್ಯಕ, ಸುಮ್ಮನೆ ಜಸ್ಟ್ ರೆಡಿಯಾಗಿರಿ. ಮಹಾತ್ಮರು ಅದೇ ಹೇಳ್ತಾರೆ, ನಿಜವಾಗಿ ಶರೀರಕ್ಕೆ ನಾವು ಹೇಗೆ ಬಂದಿದ್ದೀವೋ, ಸುಮ್ಮನೆ ಶರೀರ ಬಿಟ್ಟು ಇನ್ನು ನಿದ್ದೆ ಹೋಗುವಾಗ ನಮಗೇನಾದರೂ ತೊಂದರೆ ಆಗ್ತದೆ? ಶರೀರ ಬಿಟ್ಟು ನಿಶ್ಚಿಂತವಾಗಿ ನಿದ್ದೆ ಹೋಗ್ತೀವಿ, ಮತ್ತೆ ಅರಿವು ಆಗ್ತದೆ, ಎಚ್ಚರ ಬರ್ತೀವಿ. ಹಾಗೆ ಹೀಗೇನೇ ಜಸ್ಟ್ ಬಿಡ್ತೀವಿ ಬರ್ತೀವಿ ಬಿಡ್ತೀವಿ ಬರ್ತೀವಿ. ಯಾವಾಗ ಈ ದೇಹಕ್ಕೆ ಸಿಕ್ಕಾಕ್ಕೊಂಡು ನಾನು ಹೀಗೆ ಇರಬೇಕು, ನನಗೆ ಅದಿಷ್ಟ ನನಗೆ ಅದಿಷ್ಟ, ಇದು ಬಿಡಬಾರದು ಇದು ಬಿಡ, ನಮ್ಮ ಆಸಕ್ತಿಯೇ ದುಃಖ ಅಷ್ಟೇ ಹೊರತು ಮರಣ ದುಃಖವಲ್ಲ, ಶರೀರ ಬಿಡುವುದು ದುಃಖವೇ ಅಲ್ಲ, ಆಸಕ್ತಿ ದುಃಖ. ಅಯ್ಯೋ ಇಷ್ಟೆಲ್ಲ ಜನರಿಗೆ ಅನಿಸುತ್ತದೆ, ಇದೆಲ್ಲ ಬಿಟ್ಟರೆ ಎಲ್ಲಿ ಹೋಗ್ತೀನೋ ಏನೋ, ಅಲ್ಲಿ ಏನಿರುತ್ತದೋ ಏನೋ. ನಮಗೆ ಅಜ್ಞಾತವು, ಅಜ್ಞಾತ ಅಂದರೆ ಗೊತ್ತಿಲ್ಲದೇ ಇರುವ ಜಾಗಕ್ಕೆ ಹೋದರೆ ಅಮ್ಮ ಬೇಡ ಬೇಡ ಹೇಳ್ತಾರೆ. ಒಬ್ಬರು ಹೇಳಿದ, ಈ ಮನೆ ಬಿಡಿ, ಈ ಮನೆ ನಮಗೆ ಬಿಟ್ಟು ಬಿಡಿ, ಅಲ್ಲಿಂದ ಇನ್ನೊಂದು ಮನೆ ಇದೆ ಅದು ಕೊಡ್ತೀವಿ ಅಂದರೆ ತಗೊಳ್ತೀರಾ ಅಂದರೆ, ಅಮ್ಮ ಬೇಡ ಬೇಡ ಹೇಳ್ತಾರೆ. ಏಕೆ ಅಂದರೆ ಅದು ಹೇಗಿದೆಯೋ ಏನೋ ನಮಗೆ ಗೊತ್ತಿಲ್ಲ. ಅಜ್ಞಾತವಾಗುವುದರಿಂದ ಅದರಿಂದ ತುಂಬನೇ ಸುಮ್ಮನೆ ಹೆದರ್ಕೊಳ್ತಾರೆ ಜನರು. ಅಜ್ಞಾತ ಅದು ಹೇಗಿದೆಯೋ ಏನೋ, ಹೇಗಿದೆಯೋ ಏನೋ, ಸುಮ್ಮನೆ ಭಯ. ಏನಿಲ್ಲಪ್ಪ ಒಂದ್ಸಲ ನೋಡಿ ನೋಡೋಕ್ಕೆ ಚಾನ್ಸ್ ಇಲ್ಲ, ನೀವು ಹೋದರೆ ರೆಡಿಮೇಡ್ ಕೊಡ್ತೀವಿ ಅಷ್ಟೇ, ಅಮ್ಮ ಬೇಡ ನಮಗಿದೆ ಚೆನ್ನಾಗಿದೆ.
ಅಂದರೆ ನಮಗೆ ಗೊತ್ತಿರುವ ವಿಷಯವನ್ನು ಹಿಡ್ಕೊಂಡು ಬಿಡ್ತೀವಿ, ಗೊತ್ತಿಲ್ಲದ ಏನೇನೋ ಊಹಿಸ್ಕೊಂಡು ಬಿಡ್ತೀವಿ. ಹಾಗೆ ಮರಣ ಅಂದರೆ ಎಲ್ಲಿ ಹೋಗ್ತೀವೋ ಏನಾಗ್ತದೆ, ಏನಾಗಲ್ಲ. ನೀವು ನಿದ್ದೆ ಹೋಗಿ ಮತ್ತೆ ಎಚ್ಚರಗೊಂಡಾಗ ಮತ್ತೆ ಈ ಮನುಷ್ಯರು ನಾಮ ರೂಪ ದೇಶ ಇದೆಲ್ಲ ಇಲ್ಲವ ಹಾಗೆ ಆಗ್ತದೆ. ನೀವು ಇನ್ನೊಂದು ಲೋಕಕ್ಕೆ ಹೋಗ್ತೀರಿ, ಅಲ್ಲಿ ಸ್ವರ್ಗದಲ್ಲೋ ನರಕದಲ್ಲೋ ಅಲ್ಲಿ ನಮ್ಮ ಹಾಗೆ ಮಿಕ್ಕ ಜೀವರು ಇರುತ್ತಾರೆ, ಈಗ ಇರುತ್ತದೆ, ಭೂಮಿ ಎಲ್ಲ ಈಗ ಇರ್ತದೆ, ಲೋಕ ಅಲ್ಲಿ ಲೋಕದ ಜಾಗ ಇರ್ತದೆ, ಅಲ್ಲಿ ಸೂರ್ಯನ ಬೆಳಕು ಎಲ್ಲ ಇರ್ತದೆ, ಇಂದ್ರಿಯಗಳು ವಿಷಯಗಳು ಕಂಡು ಬರ್ತವೆ. ಏಕೆ ಬೇಸರ, ಎಲ್ಲ ಒಂದು ಕಡೆ ಇರುತ್ತೆ. ಮನುಷ್ಯರು ಅಂದ್ಕೊಳ್ತಾರೆ ನನ್ನ ಇರುವಿಕೆನೇ ಇಲ್ಲ, ಅಂಥದ್ದಿಲ್ಲವೇ ಇಲ್ಲ. ಆತ್ಮ ನಿತ್ಯ, ಆತ್ಮ ಯಾವಾಗಲೂ ನಿತ್ಯ, ಎಲ್ಲೋ ಒಂದು ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಂದು ನಗರದಲ್ಲಿ ಇರುತ್ತದೆ, ಇಲ್ಲಿದ್ದಲ್ಲಿ ಸ್ವರ್ಗದಲ್ಲಿ ಇರುತ್ತೆ, ಯಾವುದೋ ಒಂದು ಲೋಕದಲ್ಲಿ ಇರುತ್ತೆ. ಅದು ಬಿಟ್ಟು ಇಲ್ಲಿಗೆ ಬರ್ತೀವಿ, ಇಲ್ಲಿ ಎಲ್ಲೋ ಒಂದು ಕಡೆ ಇರ್ತೀವಿ. ನಿಮಗೆ ಪೂರ್ತಿ ಇಲ್ಲದೇ ಇರುವುದು ಇಲ್ಲವೇ ಇಲ್ಲ. ಆತ್ಮ ಅಂದರೆ ನಿತ್ಯ, ನಾವು ಯಾವಾಗಲೂ ನಿತ್ಯ, ಎಲ್ಲಿದ್ದರೂ ಇದ್ದೇ ಇರ್ತೀವಿ. ನಾವು ಇಲ್ಲದೇ ಇರುವುದು ಎನ್ನುವುದು ಇಲ್ಲವೇ ಇಲ್ಲ. ನೀವೆಲ್ಲೋ ಒಂದು ಕಡೆ ಇರ್ತೀವಿ, ಯಾವುದೋ ಒಂದು ರೂಪ, ಎಲ್ಲೋ ಯಾವುದೋ ಒಂದು ಊರಿನಲ್ಲಿ, ಎಲ್ಲೋ ಒಂದು ಹುಡುಕಿ ಇರ್ತೀವಿ ಎಂದು. ಯಾವಾಗಲೂ ಒಂದೇ ಬಗೆ ಒಂದೇ ಊರಿನಲ್ಲಿ ಇರಬೇಕೆಂದಿದೆಯಾ? ಇದು ಬಿಟ್ಟು ಇನ್ನೊಂದು ಊರು, ಅದು ಬಿಟ್ಟು ಇನ್ನೊಂದು ಊರು, ಎಲ್ಲೋ ಯಾವುದೋ ಲೋಕದಲ್ಲಿ ಇರ್ತೀವಿ. ಮತ್ತೆ ಇನ್ನೊಂದು ಕರ್ಮ ಬಂದಾಗ ಈ ಲೋಕಕ್ಕೆ ಬರ್ತೀವಿ. ಯಾಕೆ ಚಿಂತಪ್ಪ, ಇಷ್ಟು ಚಿಂತನೆ ಮಾಡಿದರೆ ನಿಮಗೆ ಮರಣ ಭಯನೇ ಹೋಗುತ್ತದೆ. ಮರಣ ಭಯನೇ ಇಟ್ಕೊಳ್ಳಬಾರದು. ಒಬ್ಬರು ಸತ್ತು ಹೋದರೆ ಪ್ರಾಣ ಬಿಟ್ಟಿರುವ ಮನುಷ್ಯನ ಕುರಿತು ಅಳಬಾರದು, ಶಾಸ್ತ್ರ ಹೇಳ್ತದೆ. ಪಾಪ ಅವರಿಗೆ ಹೋಗಿರೋರಿಗೆ ತೊಂದರೆ ಆಗ್ತದೆ. ಒಂದ್ಸಲ ನಿಜವಾಗಿ ಆಯಿತು, ಒಬ್ಬ ಸುದ್ದಿಪತ್ರದಲ್ಲಿ ಬಂತು, ನೀವು ಕೇಳುತ್ತಿರಬಹುದು. ಅದಕ್ಕೇನು ಹೇಳ್ತಾರೆ, ಬಟ್ಟೆ ಹೊಲಿಸುವನು ದರ್ಜಿ, ದರ್ಜಿ ಹೇಳ್ತಾರೆ, ಹಾಂ ದರ್ಜಿ. ದರ್ಜಿ ಒಂದು ಸಲ ಹೀಗೆ ಬಟ್ಟೆ, ಅದೇನೋ ಚಿಕ್ಕ ಮಷಿನ್ ಇರುತ್ತದೆ ನೋಡಿ ಇಂಥ ಟೇಬಲ್ ಮೇಲೆ, ಅವ್ರು ಮಾಡ್ತಾ 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 ಹೀಗೆ ಮಲ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ರೆ ಏನಾಯಿತು ಗೊತ್ತೇ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೂ ತುಂಬ ಹೊತ್ತಾಯಿತು, ಏನಾಯಿತು ಎಂದು ಎಲ್ಲರೂ ಬಂದು ಮನೆಯವರು ಇವರನ್ನು ನೋಡಿಬಿಟ್ರು, ಪ್ರಾಣ ಬಿಟ್ಟ. ಅಯ್ಯೋ ಪಾಪ ಎಂದು ಎಲ್ಲರನ್ನು ಕರೆದರು, ಏನಾಯಿತು ಇಷ್ಟು ಎಲ್ಲಿ ಇಷ್ಟೊತ್ತುವರೆಗೂ ಚೆನ್ನಾಗೇ ಇದ್ದ, ಏನಾಯಿತು ಏನು ಅಕಸ್ಮಾತ್ ಆಗಿ ಏನಾಯಿತು, ಎಲ್ಲರೂ ಬೇಜಾರು ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು, ಎಲ್ಲ ನೆಂಟರು ಬಂದರು, ಅವ್ರು ಬಂದರು, ಊರಿನ ಜನರು ಬಂದರು, ಅವ್ರನ್ನ ಕೆಳಗೆ ಮಲಗಿಸಿ ನಿಂತರು, ಎಲ್ಲ ಹತ್ತು 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 ಎಲ್ಲ ಕಣ್ಣೀರೆಲ್ಲ ಮುಗಿದು ಹೋದ ನಂತರ ಈಗ ಕಣ್ಣೀರನ್ನು ಬರುತ್ತಾ ಇಲ್ಲ, ಎಷ್ಟೊತ್ತು ಬರುತ್ತದೆ, ಸ್ವಲ್ಪ ಬರುತ್ತದೆ, ಸ್ವಲ್ಪ ನಿಂತು ಹೋಗ್ತದೆ ಅಲ್ಲವೇ. ಈಗ ಸಾಕಾಯಿತು, ಇನ್ನೂ ಹೆಚ್ಚಾದರೆ ನಮಗೆ ಊಟ ಇಲ್ಲ, ಏನಿಲ್ಲ, ಎಷ್ಟೊತ್ತಾಗಬೇಕು. ಆಯಿತು ಎಲ್ಲರೂ ಬಂದರು, ಅವರನ್ನು ಕರ್ಕೊಂಡು ಹೋಗೋಣ. ಅದೇನು ಶವವನ್ನು ಕರ್ಕೊಂಡು ಹೋಗೋದು ಇರುತ್ತದೆ, ಏನು ಹೇಳ್ತಾರೆ ಅದಕ್ಕೆ, ಅದರ ಮೇಲೆ ಮಲಗಿಸಿ ಎಲ್ಲ ಅವರಿಗೆ ಬಟ್ಟೆ ಏನು ಬಿಳಿ ಬಟ್ಟೆ ಎಲ್ಲ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎತ್ತು ಹೋಗಿ ಅಷ್ಟರಲ್ಲಿ ಅವ್ರು ಎದ್ದುಬಿಟ್ಟ, ಎದ್ದುಬಿಟ್ಟಾಗ ಇನ್ನೂ ಕೆಲವರು ಮಾತ್ರ ಅಳುತ್ತಾ ಇರ್ತಾರೆ. ಆವಾಗ ನೆಂಟರು ಬಂದರು, ಕೆಲವರು ಈಗಿದ್ದರು, ಕೆಲವರು ದೂರದಿಂದ ನೆಂಟರು ಆವಾಗ ಬಂದರು. ಆವಾಗ ಬಂದರೆ ಎಲ್ಲರೂ ಅಳುತ್ತಾ ಇದ್ದಾರೆ. ಅವ್ರು ಆಶ್ಚರ್ಯ ಪಟ್ಕೊಂಡ್ರೆ ಬತ್ತಿ ಬತ್ಕಿದ, ಅದೆಲ್ಲ ಬಟ್ಟೆ ಎಲ್ಲ ಬೆಚ್ಚಿಸಿದ್ರು, ಮತ್ತೆ ಕೂತ್ಕೊಂಡ. ಎಲ್ಲರೂ ಸ್ವಲ್ಪ ಮತ್ತೆ ಈಗ ಆನಂದದಿಂದ ಅಳುತ್ತಾ ಇದ್ದಾರೆ. ಈಗ ಒಂದು ಬೇರೆ ಥರ ಅಲ್ಲ, ಬೇರೆ ಥರ ಇನ್ನೊಂದು ಬಗ್ಗೆ ಅವನು ಹೇಳ್ತಾ ಇದ್ದೆ, ನೀವೆಲ್ಲ ಏಕೆ ಅಳುತ್ತಾ ಇದ್ದೀರಿ? ನೀವು ಅಳುತ್ತಾ ಇರುವುದರಿಂದ ನಾನು ಮತ್ತೆ ಬರಬೇಕಾಯಿತು, ನಮ್ಮನ್ನು ಇಲ್ಲಿ ತಳ್ಳಿಬಿಟ್ಟರು ಎಂದು ಹೇಳ್ತಾನೆ. ಇದೇ ಏನು ಮಾತಾಡ್ತಾ ಇದ್ದೇನೆ, ಅವ್ರಿಗೆ ಅರ್ಥವೇ ಆಗ್ತಾ ಇಲ್ಲ. ನೀವು ಬಂದಿದ್ದು ಒಳ್ಳೇದಾಯ್ತಲ್ಲ, ಅವರು ಸಂತೋಷ ಪಟ್ಕೊಳ್ತಾ ಇದ್ದಾರೆ. ಇವನು ಹೇಳ್ತಾರೆ, ನನ್ನನ್ನು ಮತ್ತೆ ಏಕೆ ತಂದಿದ್ದೀರಿ, ಮತ್ತೆ ಏಕೆ ಕರೆ ತಂದಿದ್ದೀರಿ ಇಲ್ಲಿ, ಬಲಾತ್ಕಾರದಿಂದ ಏಕೆ, ಏನಪ್ಪ ಏನು ಮಾತಾಡ್ತಾ ಇದ್ದೀವಿ ಎಂದು. ನಾನಲ್ಲಿ ಹೋದಾಗ ಎಷ್ಟು ಚೆನ್ನಾಗಿತ್ತು, ಶರೀರ ಬಿಟ್ಟ ನಂತರ ಇನ್ನೂ ಹಗುರವಾಗಿತ್ತು. ಹತ್ತಿ ಇರುತ್ತದೆ ನೋಡಿ, ಶರೀರ ಹತ್ತಿ ಹಾಗಿರುತ್ತದೆ, ಒಂದು ಬೆಳಕಿನ ಶರೀರ ಇರುತ್ತದೆ, ದಿವ್ಯ ಶರೀರ, ಬೆಳಕಿನ ಶರೀರ ಇತ್ತು. ಈ ಸ್ಥೂಲ ಶರೀರ ಬಿಟ್ಟರೆ ಒಂದು ಪಕ್ಷಿ ಹಾಗೆ ನಾನು ಎಲ್ಲಿಯಾದರೂ ಹೋಗಬಹುದು, ಅಷ್ಟು ಆನಂದವಾಗಿತ್ತು ನನಗೆ. ಈ ಶರೀರದ ದುಃಖ ಇಲ್ಲ, ಮರಣ ಇಲ್ಲ, ಭಯವಿಲ್ಲ, ಎಷ್ಟು ನಿಶ್ಚಿಂತವಾಗಿದ್ದೆ. ಅಲ್ಲಿ ಹೋಗ್ತಾ ಇದ್ದೀವಿ, ಯಾರೋ ಕೆಲವರು ನಮ್ಮನ್ನು ಕರ್ಕೊಂಡು ಹೋದರು. ಸ್ವಲ್ಪ ದೂರಕ್ಕೆ ಹೋದಾಗ ದೂರದಿಂದ ಇನ್ನೂ ದಿವ್ಯ ತೇಜಸ್ಸಿನ ಒಬ್ಬನಿದ್ದಾನೆ, ಅವನೇ ಯಮಧರ್ಮರಾಜ, ಸಿಂಹಾಸನ ಮೇಲೆ ಕುಳಿತಿದ್ದಾನೆ. ಅವರು ಅಲ್ಲಿಗೆ ಹತ್ತಿರಕ್ಕೆ ಹೋದಾಗ ಅವರು ಏನೋ ಎದುರುಕೊಂಡು ಬಿಟ್ಟೇ, ನನ್ನನ್ನು ಕರ್ಕೊಂಡು ಹೋಗಿದ್ದರನ್ನು ಹೇಳ್ತಾ ಇದ್ದೆ, ಇವನನ್ನು ಏಕೆ ತಂದಿದ್ದಿರಿ, ಇವರು ಟೈಮ್ ಆಗಲಿಲ್ಲ, ಹೋಗೋಗು ಬಿಟ್ಟು ಬಾ ಎಂದು ಹೇಳಿದರಂತೆ. ಬೈದರಂತೆ, ಇವರು ಕೇಳಿಸ್ತಾ ಇದೆ ಅವ್ರು ಮಾತಾಡಿದ್ದು. ಅವ್ರು ನೋಡಿಕೊಂಡ್ರು, ಹೌದು ತಪ್ಪಾಯ್ತಪ್ಪ, ಇವರನ್ನು ಏಕೆ ತಂದಿದ್ದೀವಿ ಎಂದು. ಆಯ್ತೆಂದು ಹೋಗೋರು ಬಿಟ್ಟು ಬಂದರು. ಮತ್ತೆ ಬಂದಾಗ ಅವ್ರು ಎದ್ದುಬಿಟ್ಟ. ಇವರು ಹೇಳಿದರು, ನೀವು ಅಳುತ್ತಾ ಇರುವುದರಿಂದ ನಮ್ಮನ್ನು ಇಲ್ಲೇ ಮತ್ತೆ ತರಬೇಕಾಯಿತು, ಅದೇ ಚೆನ್ನಾಗಿತ್ತೆ ನನಗೆ, ನನ್ನದೇ ಚೆನ್ನಾಗಿತ್ತು, ಇದೆಲ್ಲ ಹೇಗೆ ಮಾಡಿದ್ದೀರಿ ಎಂದು. ಇವ್ರಿಗೇನು ಅರ್ಥವಾಗ್ತಾ ಇಲ್ಲ, ಅದೇ ಚೆನ್ನಾಗಿದೆ ನನಗೆ, ದೇಹವಿಲ್ಲ, ಎಷ್ಟು ಮನಸ್ಸು ಆನಂದವಾಗಿದೆ, ಪ್ರಸನ್ನವಾಗಿದೆ, ಹಗುರವಾಗಿದೆ, ಎಲ್ಲಾದರೂ ಹೋಗಬಹುದು ನಿಶ್ಚಿಂತ. ಈ ದೇಹಕ್ಕೆ ಸಿಕ್ಕಾಕೊಂಡಿದ್ದೀವಿ, ಸುಮ್ಮನೆ ಅದು ಅಳುತ್ತಾ ಇದ್ದೀವಿ, ಅಯ್ಯೋ ಇದೇ ಚೆನ್ನಾಗಿದೆ ಅನಿಸುತ್ತದೆ. ನಮ್ಮ ವಿವೇಕ ಹಾಗಿದೆ ನೋಡಿ, ನಮ್ಮ ಜ್ಞಾನ. ಅವ್ರು ಹೇಳ್ತಾನೆ, ಅವ್ರು ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಯಾರಿಗೆ ಅರ್ಥವಾಗ್ತಾ ಇಲ್ಲ, ಅವ್ರು ಎಲ್ಲಿಗೂ ಹೋಗಿ ಬಂದ, ಏನು ಮಾತಾಡಿದ, ಕನಸು ನೋಡಿದನ ಏನು. ಅವ್ರು ಹೇಳಿದ ಅರ್ಥವೇ ಆಗ್ತಾ ಇಲ್ಲ. ಕೆಲವನು ಒಬ್ಬನು ಮಾತ್ರ ಬುದ್ಧಿವಂತ ಇದ್ದ, ಇವರು ಹೇಳಿದ್ದು ಸರಿಯಾಗಿದೆ, ನಮ್ಮ ಶಾಸ್ತ್ರದಲ್ಲಿ ಗುರುಗಳು ಹೇಳಿದ್ದು ಕೇಳಿದ್ದೀನಿ, ಜೀವ ಇದು ಶರೀರ ತಾತ್ಕಾಲಿಕವಾಗಿ ಹಿಡ್ಕೊಂಡ, ಇದು ಬಿಟ್ಟರೆ ಇನ್ನೂ ಆನಂದವಾಗಿರುತ್ತಾನೆ, ಅದು ನೋಡಿದ ಪ್ರತ್ಯಕ್ಷವಾಗಿ ಅನುಭವಿಸಿದ. ಅದಾದ ನಂತರ ಅವರು ಒಳ್ಳೆಯ ಭಕ್ತನಾದ.
ತನ್ನ ಕೆಲಸವನ್ನು ಮಾಡ್ಕೊಳ್ತಾನೆ, ಮಂದಿರಕ್ಕೆ ಹೋಗ್ತಾನೆ, ಜಪ ಮಾಡ್ಕೊಳ್ತಾನೆ, ಮಿಕ್ಕ ಜನರ ಜೊತೆಗೆ ಮೋಸ ಅನ್ಯಾಯ ಯಾವುದು ಮಾಡಲ್ಲ, ಒಂದು ವಿರಕ್ತನಾಗಿರುವ ಹಾಗಿರುತ್ತಾನೆ. ಜನರು ಅನಿಸುತ್ತೆ ಏನಾಯ್ತು ಇವರಿಗೆ, ಏನೋ ಬದಲಾಯಿಸಿಬಿಟ್ಟು ಹಿಂದಿನ ಹಾಗೆ ಮಾತಾಡ್ತಾ ಇಲ್ಲ, ಹಿಂದಿನ ಹಾಗಿಲ್ಲ, ಹಿಂದಿನ ಹಾಗಿಲ್ಲ, ಈ ಸಲ ಇನ್ನೂ ಹೆಚ್ಚು ಆನಂದವಾಗಿದ್ದಾನೆ. ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ, ಎಲ್ಲ ಬಿಟ್ಟ. ಏಕೆ ಇದೆಲ್ಲ ತಾತ್ಕಾಲಿಕ, ಇವರ ಮೇಲೆ ಏಕಪ್ಪ ದ್ವೇಷ ಇಟ್ಕೊಳ್ಳೋದು ನಿಶ್ಚಿತವಾಗಿದೆ. ಇದು ನಿಜವಾಗಿ ಆಯಿತು, ಸುದ್ದಿ ಪತ್ರದಲ್ಲೇ ಬಂತು, ನಿಜವಾಗಿ ನಡೆಯಿತು ಇಂಥದ್ದು. ಅಲ್ಲೇ ನಮ್ಮ ಶಾಸ್ತ್ರ ಹೇಳಿದ್ದೇನು, ಕಲ್ಪನಾ ಅಲ್ಲ, ಜನರಿಗೆ ವಿಶ್ವಾಸ ಹೋಗುತ್ತಾ ಇದೆ. ಆಧುನಿಕ ಟಿವಿಗಳು ಆಧುನಿಕ ವಿದ್ಯೆ ಪಡ್ಕೊಂಡು ಈ ಶಾಸ್ತ್ರಗಳೆಲ್ಲ ತಪ್ಪೆಂದು ಯಾರೋ ಒಬ್ಬರಿಗೆ ಹೇಳಿದ್ದಾಗ ಇಷ್ಟು ಪುನರ್ಜನ್ಮ ಅದು ಹೇಳಿದ್ದರೆ, ಒಬ್ಬರು ಬ್ರಾಹ್ಮಣ, ಅವರ ಬ್ರಾಹ್ಮಣ ಪತ್ನಿ, ಪುರೋಹಿತರ ಪತ್ನಿ, ಅವಳು ಹೇಳ್ತಾರೆ ಇದೆಲ್ಲ ನಿಜವಾ, ಇನ್ನೊಂದು ಜನ್ಮ ಅಲ್ಲಿ ಹೋಗುವುದು ಇದೆಲ್ಲ ಇರ್ತದಾ ಎಂದು ಹೇಳಿ ಅನ್ಕಂಡು, ಎಲ್ಲಿದ್ದೀರಿ, ಯಾವ ಲೋಕದಲ್ಲಿ? ಇದೆಲ್ಲ ಅನಾದಿ ಕಾಲದಿಂದ ಮಾನೀಯರು ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೇಳ್ತಾ ಇದೆ, ನಾವೆಲ್ಲ ಇದೇ ನಂಬಿಕೊಂಡು ಜೀವಿಸ್ತಾ ಇದ್ದೀವಿ, ಏನು ಬುದ್ಧಿ ಇದು? ಈಗ ಆಧುನಿಕ ವಿದ್ಯೆದಿಂದ ಹೀಗಾಗಿಬಿಟ್ಟಿತ್ತು ಬುದ್ಧಿ, ವಿಚಿತ್ರ ಬುದ್ಧಿ, ಏನೇನೋ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಜ. ಆದ್ದರಿಂದ ಎಷ್ಟೆಷ್ಟು ನಮಗೆ ಅದು ಗೊತ್ತಾಗ್ತದೋ, ಈ ವೈಯಕ್ತಿಕ ಹಗೆಗಳು ದ್ವೇಷಗಳು ಎಲ್ಲ ಬೇಡಪ್ಪ, ಇದೆಲ್ಲ ತಾತ್ಕಾಲಿಕ, ಸುಮ್ಮನೆ ಒಂದು ನಾಟಕ, ಆಟದಲ್ಲಿ ಕೆಲವು ದಿವಸ ಇದ್ದೀವಿ ಹೋಗ್ತೀವಿ, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು. ಚಿಕ್ಕ ಮಕ್ಕಳು ನೋಡಿ, ಅದು ನನ್ನ ತೊಗೊಂಡ, ನನ್ನದು ಕಿತ್ಕೊಂಡ, ಇವರು ಕಿತ್ಕೊಳ್ತಾನೆ, ಅವರು ಕಿತ್ಕೊಳ್ತಾನೆ, ಹೊಡೆಯುತ್ತಾನೆ, ಅಳುತ್ತಾನೆ, ಮತ್ತು ಅಮ್ಮ ಇಬ್ಬರನ್ನು ಕರ್ಕೊಂಡು ಹೋದ ನಂತರ ಊಟ ಮಾಡಿದ ನಂತರ ಮತ್ತೆ ಬಂದು ಮತ್ತೆ ಆಡೋಣ. ಇದೇನಪ್ಪ ಇಷ್ಟೊತ್ತು ಜಗಳ ಮಾಡಿದ್ದು, ನಮಗೆ ಹೆದರಿಕೆ ಆಗ್ತದೆ, ಮತ್ತೆ ಏನು ಮಾಡಿ ಎಲ್ಲಿ ಹೋಗ್ತೀವಿ ಅಂದರೆ, ಅವ್ರು ಎಲ್ಲಿ, ಅವ್ರು ಆಡ್ಕೊಳ್ತಾನೆ, ಅವ್ರ ಮನೆಗೆ ಹೋಗ್ತೀವಿ, ಇಷ್ಟೊತ್ತು ಜಗಳ ಮಾಡಿದ್ಯಪ್ಪ ಅಲ್ಲ, ಅವನೇ ಬೇಕು ಅವ್ರ ಜೊತೆಗೆ ಆಡ್ತೀನಿ. ಏನಂದರೆ ಆಟ ಆಡುವುದಕ್ಕೆ ಅವರು ಹಿಂದೆ ಜಗಳ ಮಾಡಿದರೆ ಏನು, ಮಾಡದಿದ್ದರೆ ಏನು, ಆಟ ಆಡುವುದು ಆನಂದ ನಮಗೆ, ಅವ್ರು ಏನು ಬರ್ತಾನೆ ಆಟ ಆಡ್ತೀವಿ ಮುಗೀತು ಅಷ್ಟೇ, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾ ಅಷ್ಟೇ. ಇದು ಸಂಸಾರದಿಂದ ಬಿಡುಗಡೆ ಅಂದರೆ ಇದು ಎಷ್ಟು ಆನಂದವಾಗಿರುತ್ತೆ ನೋಡಿ. ಜೀವನವೇ ನಮಗೆ ಲೀಲಾ, ಭಗವಂತನಿಗೆ ತನ್ನ ಜೀವನ ಹೇಗೆ ಲೀಲೆ ಆಗುತ್ತದೋ ನಮ್ಮ ಜೀವನವೂ ಲೀಲೆ ಆಗಬೇಕು. ನಿಜವಾಗಿ ಇದು ಲೀಲೆನೇ, ಲೀಲೆ ಮಾಡಪ್ಪ ಎಂದು ಕಳಿಸಿದರೆ ನಾವು ಅಳತಕ್ಕೋತಿದ್ದೀವಿ. ಚಿಕ್ಕ ಮಕ್ಕಳ ಹಾಗೆ ಲೀಲಾ ಮಾತ್ರವಾಗಿ ಮಾಡ್ಕೋ, ಆನಂದದಿಂದ ಇರು ಎಂದು ಭಗವಂತ ಕಳಿಸಿದ. ನಾವು ಹಿಂದಿನ ಕರ್ಮದಿಂದ, ಅಭಿಮಾನದಿಂದ, ಅಜ್ಞಾನದಿಂದ, ಮೋಹದಿಂದ ಸಿಕ್ಕಾಕ್ಕೊಂಡು ಈ ಆಟವನ್ನೇ ಚಿಕ್ಕ ಮಕ್ಕಳ ಹಾಗೆ ಆಡುತ್ತಾ ಆನಂದದಿಂದ ಆಡ್ಕೋ ಅಪ್ಪ ಅಂದರೆ ಆಟವನ್ನು ಜಗಳಕ್ಕೆ ಶುರು ಮಾಡಿ. ಕ್ರಿಕೆಟ್ ಆಟ ಏಕೆ ಹೇಳಿದರೆ ಅಂದರೆ ಸುಮ್ಮನೆ ಆಟ ಆಡ್ತಾ ಇರಿ, ಪರಸ್ಪರ ಸ್ನೇಹದಿಂದ ಒಬ್ಬನು ಗೆಲ್ಲುತ್ತಾನೆ, ಒಬ್ಬನು ಸೋತು ಹೋಗ್ತಾನೆ, ಒಬ್ಬನು ಬಾಲ್ ಅಲ್ಲಿ ಹಾಕ್ತಾನೆ, ಏನು ವ್ಯತ್ಯಾಸ, ಸುಮ್ಮನೆ ಆಟ. ಅವರು ಆಟ ಬಿಟ್ಟರು ಯಾರು ಗೆಲ್ಲುತ್ತಾರೆ, ಯಾರು ಸೋತು ಹೋಗ್ತಾರೆ, ಅವ್ರು ಗೆದ್ದರೆ ಇದು, ಇವ್ರು ಗೆದ್ದರೆ ಏನು, ಓ ಅಭಿಮಾನ ಅಹಂಕಾರ ಅಳುವುದು ಏನೇನೋ ಆಗುತ್ತಾ ಇದೆ ಅಲ್ಲವೇ. ಇದೆಲ್ಲ ಅಭಿಮಾನ ಅಹಂಕಾರಗಳ ತೋರಿಕೆ ಆಗಿಬಿಟ್ಟಿದೆ ಕ್ರಿಕೆಟ್ ಆಟ ಹೋಗಿ. ನಿಜವಾಗಿ ಅದು ಆಟ ಆಗಬೇಕಿತ್ತು. ಆಟ ಆಡುವುದರಿಂದ ಏನು ಗೊತ್ತಾಗ್ತದೆ, ನಮ್ಮ ಜೀವನವೂ ಅಂಥದ್ದು ಆಟವೇ, ಇದು ಒಂದು ಆಟವೇ, ಹಾಗೆ ಆಗಲಿ. ಆದ್ದರಿಂದ ನ ಚಾಸ್ಯ ಕಶ್ಚಿನ್ ನಿಪುಣೇನ ಧಾತು ಅವೈತಿ ಜಂತು ಕುಮನೀಶ ಭೂತಿ. ಭಗವಂತನ ಲೀಲೆಗಳನ್ನು ಅಜ್ಞಾನಿ ಮೋಹದಲ್ಲಿರುವವನಿಗೆ ಅರ್ಥವಾಗಲ್ಲ. ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ವತೋ ನಟಚರ್ಯಾಮಿ ವಾಜ್ಞ. ನಟಚರ್ಯ, ನಟ ಹೇಗಾಗ್ತಾನೋ ಹಾಗೆ ಆಗೋದಿದಪ್ಪ ಇದು. ಸವೇದ ಧಾತು ಪದವಿಂ, ಒಂದು ಏನು ಹೇಳ್ತಾರೆ, ಇಂದ್ರಜಾಲ, ಇಂದ್ರಜಾಲಕ್ಕೆ ಗಾರಡಿ ಹೇಳ್ತಾರ, ಗಾರಡಿಯವನು ಏನೇನೋ ಮಾಡ್ತಾನೆ ನೋಡಿ, ಅದು ನೋಡಿ ಚಿಕ್ಕ ಮಕ್ಕಳು ಗೊತ್ತ ಅನುಭವ ಇಲ್ಲದವನು ನೋಡಿ, ಅಯ್ಯೋ ನಿಜವಾಗಿ ಏನೇನೋ ಮಾಡ್ತಾ ಇದ್ದಾನೆ, ಏನೋ ಮೇಲಕ್ಕೆ ಹೋದ, ಏನೋ ಕೆಳಗೆ ಮಾಡ್ದ, ಏನೋ ಮಾಡಿದ, ಏನೋ ಒಂದು ಬೆಂಕಿಯನ್ನು ಬಾಯಿಯಲ್ಲಿ ಹಾಕ್ಕೊಂಡು ನುಂಗಿಬಿಡ್ತಾನೆ, ಅಯ್ಯೋ ಬೆಂಕಿ ನುಂಗಿದ, ಹೇಗೆ ಏನಾಯಿತು ಏನಾಯಿತು ಹೇಳ್ದೆ, ಏನಾಗಲಿಲ್ಲ, ಅವ್ರು ಬೆಂಕಿ ಅಲ್ಲದಲ್ಲ, ಇಲ್ಲೇ ಅರಿಹೋಯ್ತು, ಅದು ಸುಮ್ಮನೆ ಇಲ್ಲೇ ಅರಿಹೋಯ್ತು. ಜನರಿಗೆ ಅಜ್ಞಾನಿಗೆ ಅರ್ಥವಾಗಲ್ಲ ಅವ್ರು ಏನೇನೋ ಮಾಡಿಬಿಟ್ಟೆ. ಕತ್ತಿಯನ್ನು ಹೀಗೆ ಬಾಯಿಯಲ್ಲಿ ಹಾಕ್ಕೊಳ್ತಾನೆ, ನೀವು ನೋಡಿದ್ದೀರಾ ಗಾರ್ಡನ್ ಕತ್ತಿ, ಎಷ್ಟು ಉದ್ದ ಕತ್ತಿಯನ್ನು ಬಾಯಿಯಲ್ಲಿ ಹಾಕಿಬಿಡ್ತಾನೆ, ಮತ್ತು ಇನ್ನೊಂದು ಕತ್ತಿ ಹಾಕ್ತಾ, ಅಯ್ಯೋ ಅಯ್ಯೋ ಪಾಪ ಇದೆಲ್ಲ ಕತ್ತಿರೋದು, ಮತ್ತೆ ಮತ್ತೆ ನೋಡ್ತಾ ಏನಾಗಲಿಲ್ಲ, ಸುಮ್ಮನೆ ಆಟ. ಅಜ್ಞಾನಿಗೆ ಅನಿಸುತ್ತದೆ ಏನೋ ಏನೋ ಭಯವಾಯಿತು, ಅದೆಲ್ಲ ಗೊತ್ತಿರೋವರೆಗೆ ನಗುತ್ತಾನೆ, ಏನಾಗಲಿಲ್ಲಪ್ಪ ಅದು ಸುಮ್ಮನೆ ಆಟ. ಹಾಗೆ ಅಜ್ಞಾನಿಗೆ ಈ ಆಟ ನೋಡಿಕೊಂಡು ಹೆದರುತ್ತಾನೆ, ಎಲ್ಲ ಗೊತ್ತಿರೋರು ನಗುತ್ತಾನೆ, ಇದು ಆಟ ಇದೆ ಅಲ್ಲವೇ, ಆಟ ಆಡ್ತಾ ಇರೋ. ಸವೇದ ಧಾತು ಪದವೀಂ ಪರಸ್ಯ, ಜ್ಞಾನಿ ಮಾತ್ರ, ಭಕ್ತನಿಗೆ ಮಾತ್ರ ಇದೆಲ್ಲ ಅರ್ಥವಾಗ್ತದೆ. ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ, ರಥಾಂಗಪಾಣಿ ಅಂದರೆ ಚಕ್ರ. ಆ ಭಗವಂತ, ಆ ಚಕ್ರಸ್ವಾಮಿ. ಯೋ ಮಾಯಯ ಸಂತತಯಾನ ವೃತ್ಯ ಭಜೇತ ತತ್ಪಾಜ ಸರೋಜಗಂಧಂ. ಅದರಿಂದ ಅವರ ಚರಣ, ಭಗವಂತನ ನಾಮ ರೂಪ ಗುಣ ಲೀಲ ಮಹಿಮೆಗಳನ್ನೇ ಪ್ರೀತಿಯಿಂದ ಯಾರು ಹಾಡುತ್ತಾ ಚಿಂತನೆ ಮಾಡುತ್ತಾ ಧ್ಯಾನ ಮಾಡುತ್ತಾ, ಅದರಲ್ಲಿ ನೀವು ಯಾವ ಕೆಲಸ ಮಾಡುತ್ತಾ ಇದ್ದರೆ ಏನೇನು ಚಿಂತನೆ, ಜನರು ಏನೇನು ಯೋಚನೆ ಮಾಡ್ತಾರಲ್ಲ, ಏನು ಮಾಡಬೇಕು, ಭಗವಂತನ ಲೀಲೆಗಳನ್ನೇ ಮಾಡಬೇಕು. ಕೃಷ್ಣ ಎಷ್ಟು ಲೀಲೆಗಳನ್ನು ಮಾಡಿದ ಅಂದರೆ,
ನಾವು ಏನೇನು ಮನೆಯಲ್ಲಿ ಮಾಡ್ತೀವೋ, ಏನೇನು ಮಾಡ್ತೀವಿ, ಬೆಳಗ್ಗೆ ಏಳುವುದು, ಸ್ನಾನ ಮಾಡುವುದು, ವಸ್ತ್ರ ಹಾಕ್ಕೊಳ್ಳೋದು, ಅಡುಗೆ ಮಾಡುವುದು, ಊಟ ತಿನ್ನುವುದು, ಮತ್ತು ಏನು ಹೊಲ ಗದ್ದಲಕ್ಕೆ ಹೋಗುವುದು ಅಥವಾ ಇನ್ನೇನು ಕೆಲಸ ಮಾಡುವುದು, ಸ್ನೇಹಿತರ ಜೊತೆಗೆ ಇರುವುದು, ನೆಂಟರು ಬರುತ್ತಾರೆ, ನಮ್ಮ ಜೀವನದಲ್ಲಿ ಏನೇನು ಘಟನೆಗಳಿವೆಯೋ ಅದೆಲ್ಲ ಕೃಷ್ಣ ಮಾಡಿದ. ಏಕೆ ಅಂದರೆ ನಮ್ಮ ಘಟನೆಗಳು, ಊಟ ಮಾಡುವಾಗ ಕೃಷ್ಣನ ಹೀಗೆ ಮಾಡುತ್ತಿದ್ದ, ಕೃಷ್ಣ ಹೀಗೆ ತಿನ್ನುತ್ತಿದ್ದ, ಅದನ್ನೇ ನೆನಪಿಸ್ಕೊಳ್ತಾ ಇದ್ದರೆ ನಮ್ಮ ಕೆಲಸಗಳ ಮೂಲಕ ಕೃಷ್ಣನ ಸ್ಮರಣೆ ಬರಲಿ. ಅದರಿಂದ ಏನಾಗ್ತದೆ, ನಮ್ಮ ಘಟನೆಗಳ ಸ್ಮರಣೆ ಎಲ್ಲ ಭಗವಂತನ ಸ್ಮರಣೆ ಆಗಿಬಿಡ್ತದೆ. ಹಾಗೆ ಬದಲಾಯಿಸಬೇಕು, ಎಲ್ಲ ಭಗವಂತನ ಸ್ಮರಣೆ ಆಗುತ್ತದೆ. ಹೀಗೆ ಆ ಭಗವಂತನ ಸ್ಮರಣದಿಂದ ನಮಗೆ ಲೀಲಾಬುದ್ಧಿ ಬರ್ತದೆ. ಲೀಲಾಬುದ್ಧಿ ಬಂದರೆ ನಾನು ನನ್ನದು ಅಭಿಮಾನ ದೃಷ್ಟಿ ಹೋಗುತ್ತದೆ, ಆವಾಗ ಮನಸ್ಸು ಹಗುರವಾಗುತ್ತದೆ, ದುಃಖ ಹೋಗುತ್ತದೆ, ಆನಂದಮಯವಾಗ್ತದೆ. ಇದು ಇದಕ್ಕೋಸ್ಕರನೇ ಭಗವಂತನ ಲೀಲೆ ಇದೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಥೇಹ ಧನ್ಯ ಭಗವಂತ ಇತ್ತಂ ಯದ್ವಾಸುದೇವೇ ಅಖಿಲ ಲೋಕನಾಥೆ ಕುರುವಂತೆ ಸರ್ವಾತ್ಮಕಮಾತ್ಮಭಾವಂ ನ ಯತ್ರ ಭೂಯ ಪರಿವರ್ತ ಉಗ್ರಹ. ಇದು ಕೊನೆಯ ಸೂತನದ ಕೊನೆಯ ಉಪದೇಶ. ಆದ್ದರಿಂದ ಯಾರು ನಿರಂತರವಾಗಿ ಪರಮಾತ್ಮನಲ್ಲಿ ಪ್ರೀತಿ ಮಾಡಿ ಪ್ರೇಮ, ಏಕೆ ಅವರು ಪ್ರೇಮಿಸತಕ್ಕವನೇ. ಯಾರ ಮೇಲೆ ಪ್ರೇಮ ಅಂದರೆ, ಯಾರಲ್ಲಿ ಪ್ರೇಮಿಸತಕ್ಕ ಗುಣಗಳು, ಸ್ವಭಾವ, ನಡತೆ ಇದ್ದರೆ ನಮಗೆ ಗೊತ್ತಿಲ್ಲದೆ ಮನಸ್ಸು ಹೋಗಿ ಅವ್ರ ಮೇಲೆ ಬೀಳುತ್ತದೆ. ಅಲ್ಲ, ನಮ್ಗೆ ಗೊತ್ತೇ ಇಲ್ಲ, ತಾನು ತಾನು ಹೋಗಿಬಿಡ್ತದೆ ಅಷ್ಟೇ. ಹಾಗೆ ಬಂದರೆ ನಮಗೆ ಗೊತ್ತಿಲ್ಲದೆ ಏನೋ ಕೃಷ್ಣ ಅಂದರೆ ನಮ್ಗೆ ಇಷ್ಟವಾಗಿಬಿಡ್ತದೆ. ಅದೇ ಆಗಬೇಕು, ಅದಕ್ಕೋಸ್ಕರನೇ ಕಥೆ ಕೇಳೋದು. ಅವರ ಗುಣಗಳು ಎಷ್ಟು ಮಧುರವಾಗಿದೆ, ಎಷ್ಟು ಇಷ್ಟವಾಗಿವೆ ಅಂದರೆ, ಅವರು ಯಾರೋ ಅಲ್ಲ, ನಮ್ಮವರೇ, ನಮ್ಮ ಹತ್ತಿರ ಜನರೇ, ನಮ್ಮ ಹೃದಯದಲ್ಲೇ ಇದ್ದಾನೆ ಅನಿಸುತ್ತೆ. ಅವನು ಮರೆಯುವಕ್ಕೆ ಇಷ್ಟವಾಗಲ್ಲ, ಅಂಥ ಮಧುರವಾದ ಸ್ವಭಾವ ಶ್ರೀಕೃಷ್ಣನದು. ಅದು ಗೊತ್ತಾಗಬೇಕು. ಅದರಿಂದ ಇದು ತಿಳ್ಕೊಂಡರೆ ಆತ್ಮಭಾವ ಎಂದು ಹೇಳ್ತಾನೆ. ಆತ್ಮಭಾವ ಅಂದರೆ ಆತ್ಮೀಯ ಭಾವ, ನಮ್ಮವನೇ ಅನಿಸಬೇಕು. ಈಗ ಅವರನ್ನು ಬಿಟ್ಟು ನಾವು ಇರೋಕ್ಕಾಗಲ್ಲ, ಅವರನ್ನು ಮರೆಯೋಕ್ಕಾಗಲ್ಲ, ಅಂಥ ಭಾವನೆ ಬಂದುಬಿಟ್ರೆ ಈಗ ನೀವು ಏನು ಮಾಡಿದರೂ ಎಲ್ಲೇ ಇರು, ಸಂಸಾರವೇ ಇಲ್ಲ, ದುಃಖವೇ ಇಲ್ಲ ನಮಗೆ. ಕುರುವಂತೆ ಸರ್ವಾತ್ಮಕ ಆತ್ಮಭಾವಂ ನ ಯತ್ರ ಭೂ ಯಹ ಪರಿವರ್ತ ಉಗ್ರಹ. ಮತ್ತೆ ಪುನರ್ಜನ್ಮ ಇಲ್ಲ, ದುಃಖ ಇಲ್ಲ, ಸಂಸಾರ ಇಲ್ಲ, ಬಿಡುತ್ತವೆ. ಶೌನಕಾರಿ ಮಹರ್ಷಿಗಳು ಕೇಳಿದ ಪ್ರಶ್ನೆಗೆ ಇಷ್ಟೆಲ್ಲ, ಈ ಇದು ಮೂರನೇ ಅಧ್ಯಾಯ ಕೊನೆಗೆ ಬಂದಿದ್ದೇವೆ. ಪ್ರತ್ಯುತ್ತರವನ್ನು ಎಲ್ಲ ಸಂಕ್ಷೇಪವಾಗಿ ಹೇಳಿಬಿಟ್ಟರು. ಹೇಳಿಬಿಟ್ಟು ಸಂಕ್ಷೇಪವಾಗಿ ಭಾಗವತ ಹೇಳಿ ಕೊನೆಗೆ ಉಪಸಂಹಾರ ಹೇಳ್ತಾನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದೆಲ್ಲ ನಾವು ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಪ್ರತ್ಯುತ್ತರ ಸಂಕ್ಷೇಪವಾಗಿ ಹೇಳಿದ್ದೀನಿ. ಈ ಪ್ರತ್ಯುತ್ತರವಲ್ಲಿ ಎಲ್ಲಿರ್ತದೆ ಗೊತ್ತಾ, ಇದೆಲ್ಲ ಭಾಗವತದಲ್ಲಿದೆ. ಇದು ನಾನು ಸಂಕ್ಷೇಪ ಹೇಳಿದ್ದೀನಿ, ಇನ್ನೂ ವಿಸ್ತಾರವಾಗಿ ಭಾಗವತದಲ್ಲಿದೆ. ವಿಸ್ತಾರವಾಗಿ ಭಗವಂತನ ಲೀಲೆಗಳು, ಕಥಾ ಎಲ್ಲ, ಮಹಿಮಾ ಎಲ್ಲ ಇದೆ. ಇದನ್ನು ಭಾಗವತ ಹೇಳ್ತಾರೆ. ಇದು ಪುರಾಣಂ ಬ್ರಹ್ಮ ಸಂಹಿತಂ. ಬ್ರಹ್ಮ ಅಂದರೆ ವೇದ. ಇದು ವೇದ ಸಮಾನ, ವೇದದ ಅವತಾರವೇ. ನೀವು ಭಾಗವತ ಕೇಳ್ತಾ ಇದ್ದರೆ ವೇದವನ್ನು ಕೇಳಿದ ಹಾಗೆ. ನಮಗೆ ವೇದ ಗೊತ್ತಿಲ್ಲ ಎಂದೇನು ಬೇಜಾರ್ ಮಾಡಿಕೊಳ್ಳಬೇಡ. ವೇದವನ್ನೇ ಇನ್ನೊಂದು ರೂಪ ಬದಲಾಯಿಸಿ ಇಲ್ಲಿ ತಂದಿದ್ದರು. ಆ ವೇದದಲ್ಲಿ ಹೇಳಿದ್ದೆಲ್ಲ ಇಲ್ಲಿ ಹಾಕಿದ್ದಾರೆ. ಇದು ನೋಡಿದ ನಂತರ, ವೇದ ನೋಡಿದರೆ ನಮ್ಗೆ ನಾವು ಓದಿದ ಇದೆಲ್ಲ, ಅದು ನೋಡಿದರೆ ಇದೆಲ್ಲ ಅಲ್ಲೇ ಇದೆ, ಅಲ್ಲೆಲ್ಲೋ ಎಂದು ಎಲ್ಲೋ ಒಂದು ಕಡೆ ಇದೆ. ಇಲ್ಲಿ ಹೇಳಿದ್ದು ಸ್ವಲ್ಪ ಹಿಂದೆ ಮುಂದೆ ಇದೆ ಅಷ್ಟೇ ವ್ಯತ್ಯಾಸ. ಅಲ್ಲಿ ಒಂದು ಹೇಳಿದ್ದು ಇದು ಇಲ್ಲಿ ಬರ್ತದೆ, ಇಲ್ಲೊಂದು ಹೇಳಿದ್ದು ಅಲ್ಲಿ ಬರ್ತದೆ. ನಾವು ವೇದ ಇದು ಹೋಲಿಸ್ಕೊಳ್ತಾ ಇದ್ದರೆ ನಾವು ಸಂಸ್ಕೃತ ವ್ಯಾಖ್ಯಾನಗಳನ್ನು ನೋಡ್ತೀವಲ್ಲ, ಈ ವಿಷಯ ಅಲ್ಲಿ ಬಂದಿದೆ, ಈ ವಿಷಯ ಅಲ್ಲಿ ಬಂದಿದೆ, ಉಪನಿಷತ್ತುಗಳು ವೇದಗಳ ವಾಕ್ಯಗಳನ್ನು ಉದಾಹರಿಸ್ತಾರೆ. ಇದೆಲ್ಲ ನೋಡಿದರೆ ವೇದದಲ್ಲಿ ಎಲ್ಲ ಇಲ್ಲಿ ಹಾಕಿಬಿಟ್ರು, ಏನು ವ್ಯತ್ಯಾಸವೇ ಇಲ್ಲ, ಅದೆಲ್ಲ ಇಲ್ಲೇ ಇದೆ. ಆದ್ದರಿಂದ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ಸಾಕ್ಷಾತ್ ವೇದ ಸಮಾನ, ವೇದ ಸ್ವರೂಪವೇ. ಭಾಗವತ ಅಂದರೆ ವೇದ ಸ್ವರೂಪವೇ, ವೇದವೇ ಇದಲ್ಲ. ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ವೇದವ್ಯಾಸ ಇದನ್ನು ಬರೆದ. ಯಾರು ಬರೆದಿದ್ದರು ಅಂದರೆ ವೇದವ್ಯಾಸ ಬರೆದಿದ್ದರು. ನಿಶ್ರೇಯಸಾಯ ಲೋಕಸ್ಯ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೇಳಲಿ, ಎಲ್ಲರ ಜನ್ಮ ಧನ್ಯವಾಗಲಿ. ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್ತದಿತಂ ಗ್ರಾಹಯಾಮಾಸ ಸುತಮಾತ್ಮವತಾಂ ವರಂ. ಒಂದು ಸಲ ಭಾಗವತವನ್ನು ಬರೆದು ಇದನ್ನು ತನ್ನ ಮಗನಿಗೆ ಶುಕನನ್ನು ಕೂರಿಸಿ ಭಾಗವತವು ಎಲ್ಲ ಅವರಿಗೆ ಹೇಳಿಕೊಟ್ಟ. ಜನರು ತನ್ನ ಮಕ್ಕಳಿಗೆ ಏನು ಕೊಡಬೇಕು ಅಂದರೆ, ಯಾರಿಗೆ ಅದರ ಮೇಲೆ ಅತ್ಯಂತ ಪ್ರೀತಿ ಇರುತ್ತದೋ ಅದನ್ನೇ ಮಗುವಿಗೆ ಕೊಡ್ತಾನೆ. ಯಾರಿಗೆ ಹಣ ಮೇಲೆ ಪ್ರೀತಿ ಇರುತ್ತದೋ ಮಗುವಿಗೆ ಹಣ ಕೊಡ್ತಾನೆ. ಮನೆ ಮೇಲೆ ಪ್ರೀತಿ ಇದ್ದರೆ ಈ ಮನೆಯನ್ನೇ ಮಗುವಿಗೆ ಕೊಡ್ತಾನೆ. ಯಾರಿಗೆ ತತ್ವ ಭಕ್ತಿ ಸದ್ಗುಣ ಮೇಲೆ ಪ್ರೀತಿ ಇರುತ್ತದೋ ನನ್ನ ಮಗನಿಗೆ ಯಾವುದು ಕೊಡಬೇಕು, ಎಲ್ಲಕ್ಕಿಂತ ಹೆಚ್ಚಿನವಾದ ಅಮೂಲ್ಯವಾದ ವಸ್ತು ಕೊಡಬೇಕು. ಯಾವುದು? ಅದರಿಂದ ಸದ್ಗುಣಗಳು, ಬುದ್ಧಿ, ಸಂಸ್ಕಾರ, ಇದು ಹೇಳಿಕೊಟ್ಟೆ, ಇದೇ ಕೊಟ್ಟೆ, ಇದೇ ಹೆಚ್ಚಿನ ಬಲ. ನಾನು ಎಲ್ಲದಿರುವಾಗಲೂ ಅವರು ಯಾವ ಊರಿನಲ್ಲಿರಲೋ ಅವರನ್ನು ರಕ್ಷಿಸುವುದು ಇದೇ ಸದ್ಗುಣ, ಇದು ಕೊಡ್ತೀನಿ. ಆದ್ದರಿಂದ ವ್ಯಾಸ ಯಾವುದು ಎಲ್ಲಕ್ಕಿಂತ ಹೆಚ್ಚಿನದು ಎಂದು ಭಾವಿಸಿದ? ಭಗವಂತನ ಭಕ್ತಿ, ಭಗವಂತನ ಕಥೆ ಎಲ್ಲಕ್ಕಿಂತ ಹೆಚ್ಚಿನದು, ಸಂಪದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಿನದು. ಅದಕ್ಕಾಗಿ ಇದು ಅಮೂಲ್ಯವಾದ ವಸ್ತು, ನನ್ನ ಹೃದಯದಲ್ಲಿರುವಂಥದ್ದು ಈ ಭಗವಂತನ ಭಕ್ತಿ, ಭಗವತ್ ಕಥಾ, ಇದೇ ನನಗೆ ಕೊಡ್ತಾ ಇದ್ದೀನಿ.
ತನ್ನ ಮಗನಿಗೆ ಏನು ಕೊಡಬೇಕಂದರೆ ಯಾವುದು ತನಗೆ ಬಹುಮೂಲ್ಯ ಅನಿಸುತ್ತದೋ ಅದೇ ಕೊಡ್ತಾನೆ. ವ್ಯಾಸ ತನ್ನ ಮಗನಿಗೆ ಕೊಟ್ಟಿರುವ ಸಂಪದ ಏನು, ಸಂಪತ್ತು ಆಸ್ತಿ ಏನು ಅಂದರೆ ಭಾಗವತನೇ ಆಸ್ತಿ, ಅದೇ ಕೊಟ್ಟ. ಅದಕ್ಕಾಗಿ ಸುತಂ ಗ್ರಾಹಯಾಮಾಸ ಸುತಮಾತ್ಮ ಮತಾಂವರಂ ತದಿದಂ ಗ್ರಾಹಯಾಮಾಸ, ಈ ಭಾಗವತವನ್ನು ಬರೆದು ಯಾರಿಗೆ ಹೇಳಬೇಕು ಅಂದರೆ ಮಗನನ್ನು ಕರೆದು ಕೂರಿಸಿ ಎಲ್ಲ ಭಾಗವತವರಿಗೆ ಹೇಳ್ಕೊಟ್ಟ. ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧತಂ, ಇದು ಸರ್ವ ವೇದ ಪುರಾಣ ಮಹಾಭಾರತ ಎಲ್ಲ ಸಾರವೆಲ್ಲ ಸಂಗ್ರಹಿಸಿ ಒಂದು ಕಡೆ ಹೇಳಿದ್ದರು. ಇದು ಒಂದು ಓದಿದ್ದರೆ ನಿಮಗೆ ಮಹಾಭಾರತ, ವೇದಗಳು, ಪುರಾಣಗಳು, ವೇದಗಳು, ಮಿಕ್ಕ ಪುರಾಣಗಳು, ಇನ್ನೇನು ವೇದಾಂತ ಎಲ್ಲ ಓದಿದ ಜ್ಞಾನ ನಿಮಗೆ ಕಂಡು ಬರ್ತದೆ. ಎಲ್ಲ ಜ್ಞಾನ ಒಂದರಲ್ಲೇ ಬಂದಿದೆ, ಎಲ್ಲ ಒಂದು ಕಡೆ ಹಿಂಡಿ ಹಾಕಿ ಒಂದು ಏನು ಹೇಳ್ತಾರೆ ಯಕ್ಷು ಶುಗರ್ ಕೇನ್ ಏನು ಹೇಳ್ತಾರೆ ಕಬ್ಬು, ಆ ಕಬ್ಬಿನದು ನೇರಾಗಿ ಕಬ್ಬಿನದು ಕೊಟ್ಟರೆ ಅದರಲ್ಲಿ ಏನೋ ಏನೋ ಅನಾವಶ್ಯಕತೆ ಎಲ್ಲ ಇರುತ್ತದೆ ಅಲ್ಲವೇ, ಅದು ರಸ ಹಿಂಡಿ ಕೊಟ್ಟರೆ ಇಷ್ಟೇ ಆಗುತ್ತದೆ ಹೊರತು ಆ ಪೂರ್ತಿ ರಸ ಎಲ್ಲ ಇದರಲ್ಲಿ ಬಂದು ಬಿಡ್ತದೆ. ಹಾಗೆ ವೇದದಲ್ಲೆಲ್ಲ ರಸ ಹಿಂಡಿ ರೆಡಿ ಮಾಡಿಟ್ಟರು ಅಷ್ಟೇ, ಇದಂದು ಕೊಡಿದರೆ ನಿಮಗೆ ಎಲ್ಲ ವೇದ ನಿಮ್ಮಲ್ಲೇ ಎದ್ದು ಬಿಡ್ತದೆ. ಸರ್ವ ವೇದಿ ಇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ ಸತು ಸಂಶ್ರಾವ ಯಾಮಾಸ ಮಹಾರಾಜಂ ಪರೀಕ್ಷಿತಂ, ಶುಕ ತಾನು ತಿಳ್ಕೊಂಡು ಆನಂದ ಪರವಶನಾಗಿ ಬ್ರಹ್ಮಾನಂದದಲ್ಲಿದ್ದು ಇದನ್ನು ಪರೀಕ್ಷಿತೆಂಬ ಒಬ್ಬ ರಾಜನಿಗೆ ಹೇಳಿಕೊಟ್ಟ. ಆ ರಾಜನಿಗೆ ಏಕೆ ಏಕೆ ಅಂದರೆ ಅವನಿಗೆ ಒಂದು ಸಲ ಏನೋ ಆಯಿತು ಜೀವನದಲ್ಲಿ ಕಷ್ಟ, ಏನೋ ಪ್ರಾಯೋಪವಿಷ್ಟಂ, ಎಲ್ಲ ಮನೆ ರಾಜ್ಯ ಎಲ್ಲ ಬಿಟ್ಟ, ಗಂಗಾ ದಡದಕ್ಕೆ ಬಂದು ಅಲ್ಲಿ ಕುಳಿತುಕೊಂಡು ಪ್ರಾಯೋಪವಿಷ್ಟ ಅಂದರೆ ಈಗ ನಾವು ಪ್ರಾಣನೇ ಬಿಡ್ತೀನಿ ಎಂದು ಏಳು ದಿವಸ ಇದೆ, ಏಳು ದಿವಸ ಉಪವಾಸ ಮಾಡಿದ ಅಲ್ಲೇ ಕೂತ್ಕೊಂಡ, ಏಳು ದಿವಸ ಊಟನೇ ಇಲ್ಲ. ಸರ್ವ ಪ್ರಾಯೋಪವಿಷ್ಟಂ ಗಂಗಾಯಾಮ್ ಪರೀತಂ ಪರಮ ಋಷಿಭಿ, ಸುತ್ತೆಲ್ಲ ಋಷಿಗಳು ಬಂದರು, ಗಂಗಾ ನದಿ ದಡದಲ್ಲಿ ಕುಳಿತಿದ್ದಾನೆ. ಅಂಥ ಸಂದರ್ಭದಲ್ಲಿ ಶುಕ ಹೋಗಿ ಅವನಿಗೂ ಉಪದೇಶ ಮಾಡಿದ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾಧಿಭಿಸ್ಸಹ ಕಲವು ನಷ್ಟ ದೃಶಾಮೇಶ ಪುರಾಣಾರ್ಕೋಧುನು ಪುರಾಣಾರ್ಕಾಧುನೋತಿತಃ, ಕಲಿಯುಗದಲ್ಲಿ ಮಿಕ್ಕ ಎಲ್ಲ ಸದ್ಗುಣಗಳು, ಸದಾಚಾರಗಳು, ತಪಸ್ಸೆಲ್ಲ ಹೋಗಿಬಿಟ್ಟಿದೆ ಈ ಕಾಲದಲ್ಲಿ ನೋಡು. ಯಾರಿಗೂ ಪೂರ್ವಕಾಲದಲ್ಲಿ ಏನೇನೋ ತಪಸ್ಸು ಮಾಡುತ್ತಿದ್ದರು, ವ್ರತಗಳು ಪೂಜೆಗಳು ಇತ್ತಂತೆ, ಎಲ್ಲ ಕಡಿಮೆ ಆಯಿತು. ಜನರಿಗೆ ಟೈಮೇ ಇಲ್ಲ, ಅದಕ್ಕೆ ಉದ್ಯೋಗ ಸಂಪಾದನೆ ಕುಟುಂಬ ಇದು ನೋಡೋದಕ್ಕೆ ಟೈಮ್ ಇಲ್ಲ, ಓಡಿ 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 ಹೋಗ್ತಾ ಇದ್ದಾರಲ್ಲವೇ. ಇವನು ಪೂರ್ವ ಏಕೆ ಒಂದು 10 ವರ್ಷ ಹಿಂದೆ ಹೋಗಿ ಮಾತಾಡುತ್ತಿದ್ದರು, ಈಗ ಹೋಗುವಕ್ಕೆ ಟೈಮ್ ಇಲ್ಲ. ಅರ್ಜೆಂಟ್ ಪತ್ರ ಹೋಗುತ್ತಿತ್ತು 3-4 ದಿವಸ, ಈಗ ಅರ್ಜೆಂಟ್ ಟೆಲಿಫೋನ್ ಮಾಡಬೇಕು ಅಲ್ಲ, ಈಗಲೇ ಹೇಳಿಬಿಡಬೇಕು ಅಷ್ಟೇ. ಎಲ್ಲ ಫಾಸ್ಟ್ ರನ್ನಿಂಗ್ ಲೈಫ್ ಆಗ್ತಾ ಇದೆ. ಅದರಿಂದ ಯಾವ ತಪಸ್ಸು ಎಲ್ಲಿ ಮಾಡಬೇಕು, ತೀರ್ಥಯಾತ್ರಕ್ಕೆ ಟೈಮ್ ಇಲ್ಲ. ತೀರ್ಥಯಾತ್ರ ಅಂದರೆ 1 ತಿಂಗಳು, ಕಾಶಿ ಅಂದರೆ 6 ತಿಂಗಳು, ಇಲ್ಲಿಂದ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ 6 ತಿಂಗಳು 1 ವರ್ಷ ಆಗುತ್ತಿತ್ತು. ಈ ಕಾಲದಲ್ಲಿ 3 ದಿವಸಕ್ಕೆ 1 ದಿವಸ ಹೋಗ್ತಾರೆ ನೋಡ್ತಾರೆ, ಮುಂದಿನ ದಿನ 3 ದಿವಸ ಬಂದು ಬಿಡ್ತಾರೆ ಅಲ್ಲ. ಅಂದರೆ ಎಲ್ಲ ಫಾಸ್ಟ್ ಆಗುವುದರಿಂದ ಆ ತಪಸ್ಸಿಲ್ಲ, ಕಠೋರತೆ ಇಲ್ಲ, ಸಾಧನ ಇಲ್ಲ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಆಯಿತು ಪರವಾಗಿಲ್ಲ, ಏನೇನು ಭಗವಂತನ ಲೀಲ, ಈ ಕಾಲದಲ್ಲಿ ಸೆಲ್ ಫೋನ್ ಬಂತು, ಟೈಮ್ ಇಲ್ಲ, ತಪಸ್ಸಿಲ್ಲ, ಪರವಾಗಿಲ್ಲ, ಚಿಂತೆ ಇಲ್ಲ. ತಪಸ್ಸು ಮಾಡೋಕ್ಕೆ ಅವಕಾಶವಿಲ್ಲದಿದ್ದರೂ ಬೇಜಾರು ಮಾಡಿಕೊಳ್ಳಬೇಡಿ. ಭಗವಂತನು ನಿಮಗೆ ಇನ್ನೊಂದು ಸಾಧನ ಮಾಡಿಕೊಟ್ಟ, ಏನು? ಭಗವಂತನ ಭಕ್ತಿ ಸಾಧನೆ, ಭಾಗವತ ಕಥಾ ಕೇಳುವುದು, ಭಗವತ್ ಚಿಂತನೆ ಮಾಡುವುದು, ಅವರ ನಾಮಸ್ಮರಣ, ಅವರನ್ನೇ ನೆನಪಿಸಿಕೊಳ್ಳುವುದು, ಆ ಭಗವಂತನ ಮಾಧುರ್ಯವನ್ನೇ ಚಿಂತನೆ ಮಾಡುವುದು, ಅದೇ ಎಲ್ಲಕ್ಕಿಂತ ಶ್ರೇಷ್ಠ. ಇದು ಭಗವಂತ ನಮಗೆ ವಿಶೇಷವಾಗಿ ಮಾಡಿಕೊಟ್ಟ, ಇದು ಭಾಗವತವನ್ನು ಅವತರಿಸಿದ. ತತ್ರ ಕೀರ್ತಯತೋ ವಿಪ್ರಾ ವಿಪ್ರರ್ಷೇರ್ ಭೂರಿ ತೇಜಸಃ ಅಹಂ ಚ ತ್ಯಾಗಮಂ ತತ್ರ ನಿವಿಷ್ಟಸ್ತದನುಗ್ರಹ. ಆ ಪರೀಕ್ಷಿತ್ತಿಗೆ ಶುಕನು ಹೇಳುವಾಗ, ನನಗೆ ಏನೋ ಪೂರ್ವಜನ್ಮ ಪುಣ್ಯ, ಋಷಿಗಳ ಅನುಗ್ರಹ, ಅದರಿಂದ ನಾನು ಅಲ್ಲಿ ಕುಳಿತಿದ್ದೆ, ಅದೆಲ್ಲ ಕಥೆ ನಾನು ಕೇಳಿದೆ. ಶುಕದೇವ ಶುಕರು ಶುಕ ಮಹರ್ಷಿ ಪರೀಕ್ಷಿತ್ತಿಗೆ ಹೇಳುವಾಗ 7 ದಿವಸ ಅಲ್ಲೇ ಕೂತ್ಕೊಂಡು ನಾನು ಕೇಳುತ್ತಾ ನಾನು ನನ್ನವನಲ್ಲ, ನಾನೇ ಅಲ್ಲ, ಹಾಗೆ ಆಗಿಬಿಟ್ಟೆ. ಕಥಾ ಕೇಳಿ 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 ನಾನು ನನ್ನ ಸುತ್ತಿರುವ ಜಗತ್ತು ನೋಡುವುದಿದೆಲ್ಲ ಕೃಷ್ಣಮಯವಾಗಿಬಿಟ್ಟಿದೆ. ಅವರ ಅನುಗ್ರಹದಿಂದ ನಾನು ಕೇಳಿದೆ, ನನ್ನ ಜನ್ಮ ಧನ್ಯವಾಯಿತು. ನೀವು ಬಂದು ಕೇಳುವುದರಿಂದ ನಿಮಗೆ ಇದೆಲ್ಲ ಹೇಳಿಬಿಟ್ಟಿದ್ದೀನಿ, ಸಂಕ್ಷೇಪವಾಗಿ ಹೇಳಿದ್ದೆ. ಸೋಹಂವ ಶ್ರಾವಯ್ಯಾಮಿ ಯಥಾತೀತಂ ಯಥಾಮತಿ, ನನಗೆ ಎಷ್ಟು ಗೊತ್ತೋ ಅಷ್ಟು ಸಂಕ್ಷೇಪ ಹೇಳಿದ್ದೀನಿ. ಇದು 3ನೇ ಅಧ್ಯಾಯ ಮುಗಿಯಿತು. ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ನೈವಿಷಯೋಪಾಖ್ಯಾನೇ ತೃತೀಯೋಧ್ಯಾಯ. ಇವರಿಗೆ ಸಂಕ್ಷೇಪ ಕೇಳಿದಾಗ ಋಷಿಗಳಿಗೆ ಅನಿಸಿತು, ಅಯ್ಯೋ ಎಷ್ಟು ಸಂಕ್ಷೇಪವಾಗಿ ಹೇಳಿದ್ದೀರಿ, ಇನ್ನೂ ಬಿಡಿಸಿ ಬಿಡಿಸಿ ವಿಸ್ತಾರವಾಗಿ ಹೇಳಿ, ಇನ್ನೂ ನಮಗೆ ಸಂದೇಹಗಳು ಹೆಚ್ಚಾಗಿವೆ, ಇನ್ನೂ ವಿಸ್ತಾರವಾಗಿ ಹೇಳಿ. ಏನು ಪ್ರಶ್ನ? ಅಥ ಚತುರ್ಥೋಧ್ಯಾಯ ವ್ಯಾಸ ಉವಾಚ ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ವೃದ್ಧಕ್ಲಪತಿ ಸೂತಂ ಬಹುವೃಚ ಶೌನಕೋಬ್ರವೀತ್. ಶೌನಕ ಮತ್ತೆ ಕೇಳ್ತಾ ಇದ್ದಾನೆ. ಶೌನಕ ಉವಾಚ ಸೂತಸೂತ ಮಹಾಭಾಗ ವದನೋ ವದತಾಂವರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಶುಕಃ. ನೀವು ಸ್ವಲ್ಪ ಹೇಳಿಬಿಟ್ರೆ
ನಾವು ಚೆನ್ನಾಗಿದೆ ಎಂದು ಕೇಳಿಕೊಂಡು ಹೋಗ್ತೀವಿ ಅಂದ್ಕೊಂಡಿದ್ರೋ ಏನೋ, ನೀವು ಸ್ವಲ್ಪ ಹೇಳಿ ನಮಗೆ ಇನ್ನೂ ಉತ್ಸಾಹ ಹೆಚ್ಚು ಹುಟ್ಟಿಸಿದ್ದೀರಿ, ಇನ್ನೂ ಪೂರ್ತಿ ಕೇಳಬೇಕೆಂದು ನನಗೆ ಉತ್ಸಾಹ ಬರ್ತಾ ಇದೆ. ಪೂರ್ತಿ ಭಾಗವತ ಹೇಳಿ ನಮಗೆ, ಇಷ್ಟಿಷ್ಟು ಹೇಳಿದ್ರೆ ಸಾಕಾಗಲ್ಲ, ಪೂರ್ತಿ ಭಾಗವತ ಹೇಳಿ, ಪೂರ್ತಿ ಕೇಳಬೇಕನ್ಸುತ್ತಾ ಇದೆ. ನಮಗೆ ಇಷ್ಟು ಹೆಚ್ಚಾಯಿತು ನಮಗೆ. ಕಸ್ಮಿನ್ ಯುಗ, ಇದರ ಬಗ್ಗೆ ಕೆಲವು ಪ್ರಶ್ನೆಗಳಿವೆ. ಈ ಘಟನೆ ಯಾವಾಗ ನಡೆಯಿತು? ಈ ಪರೀಕ್ಷಿತ್ತು ಶುಕ ವ್ಯಾಸ ಬರೆಯುವುದಂತೆ, ಶುಕನಿಗೆ ಹೇಳುವುದಂತೆ, ಈ ಪರೀಕ್ಷಿತ್ತಿಗೆ ಹೇಳುವುದಂತೆ, ಇದೆಲ್ಲ ಯಾವಾಗ ನಡೆಯಿತು ಅದೆಲ್ಲ ಹೇಳಿ, ಅದು ನಾನು ಕೇಳಬೇಕೆಂದಿದೆ. ಸ್ಥಾನೇವಾ ಕೇನ ಹೇತುನ, ಯಾವಾಗಾಯಿತು, ಎಲ್ಲಿ ಆಯಿತು, ಯಾವ ಕಾರಣದಿಂದ? ಕುತಃಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾಂ ಮುನಿಃ, ವೇದವ್ಯಾಸರು ಭಾಗವತವನ್ನು ಏಕೆ ಬರೆಯಬೇಕಾಯಿತು? ಭಾಗವತ ವೇದಗಳನ್ನೇ ನಾಲ್ಕು ವಿಂಗಡ ಮಾಡಿ ಶಿಷ್ಯರಿಗೆ ಹೇಳಿಕೊಟ್ಟು ಎಲ್ಲ ಮಾಡಿದರು, ಮತ್ತೆ ಇದೆಲ್ಲ ಭಾಗವತ ಏಕೆ ಬರೆಯಬೇಕಾಯಿತು? ಯಾವುದೋ ಒಂದು ಸಂದರ್ಭ ಆಗಬೇಕಲ್ಲ. ತಸ್ಯ ಪುತ್ರೋ ಮಹಾಯೋಗಿ, ಅವನ ಮಗ ಶುಕ ಮಹಾಯೋಗಿ ಜ್ಞಾನಿ, ಅವರು ಒಂದು ಕಡೆ ಇರುವುದೇ ಇಲ್ಲ, ಎಲ್ಲಿ ಹೋಗ್ತಾನೋ ಗೊತ್ತೇ ಇಲ್ಲ. ಅಂಥವನು ಒಂದು ಕಡೆ ಈ ಭಾಗವತ ಪೂರ್ತಿ ಕೇಳಬೇಕಂದರೆ ನಮಗೆ ಒಂದು ವರ್ಷ ಆದರೂ ಆಗುತ್ತದೆ. ವರ್ಷ ಆಗ್ತದೋ ಹೆಚ್ಚೇ ಆಗ್ತದೋ ಗೊತ್ತಿಲ್ಲ, ನನ್ನ ಸ್ಪೀಡ್ ತುಂಬ ಕಡಿಮೆ ಇದೆ, ವರ್ಷಕ್ಕಿಂತ ಹೆಚ್ಚೇ ಆಗಬಹುದು. ವರ್ಷದಲ್ಲೇ ಮುಗಿಸಬೇಕು ಅಂದ್ಕೊಂಡಿದ್ದೀನಿ, ಹೆಚ್ಚಾದರೆ ಯಾರು ಯಾರು ಕೇಳಲ್ಲ, ಯಾರು ಬರಲ್ಲ, ವರ್ಷದಲ್ಲಿ ಮುಗಿಸೋಣ ಅಂದ್ಕೊಂಡಿದ್ದೆ. 360 ಪಾಠಗಳು ಆಗ ಮುಗಿಯಬೇಕೆಂದು, ಪ್ರತಿ ಪಾಠಕ್ಕೆ 50 ಶ್ಲೋಕಗಳು ಮಾಡಿದರೆ 360 ದಿನದಲ್ಲಿ ಮುಗಿಯುತ್ತದೆ. 50 ಶ್ಲೋಕ ಹೇಳಬೇಕು ನಾನು, ನೋಡೋಣ ಆಗಬಹುದು ಅನಿಸುತ್ತೆ. ಆದರೆ ಅವನು ಶುಕ ಒಂದು ಕಡೆ ಇರುವುದೇ ಅಲ್ಲ, ಗೋದೋಹನ ಕಾಲ. ಅಂಥವನು ಒಂದು 5-10 ನಿಮಿಷ ಇರುತ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ. ಏಕೆ? ಅವರಿಗೆ ಯಾವ ವಸ್ತು ಮೇಲೆ ಆಸಕ್ತಿ ಇಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ, ಅಲ್ಲಿದ್ದನೂ ಆನಂದವೇ, ಎಲ್ಲಿದ್ದರೂ ತನ್ನ ಬ್ರಹ್ಮಾನಂದದಲ್ಲೇ ಇರುತ್ತಾನೆ. ಅಂಥ ಶುಕ ಒಂದು ಕಡೆ 7 ದಿವಸ ನಿಂತು ಭಾಗವತ ಕಲಿತಿದ್ದ. 7 ದಿವಸ ಅಲ್ಲ, ಅಪ್ಪ ಮುಖದಿಂದ ಕಲಿಯಬೇಕಂದರೆ ಎಷ್ಟೋ ತಿಂಗಳು ಒಂದು ಕಡೆ ಇರಬೇಕು. ಒಂದು ಕಡೆನೇ 1 ವರ್ಷ ಇದ್ದಿರಬಹುದು. 1 ವರ್ಷ ಒಂದೇ ಕಡೆ ಇದ್ದು ಅಪ್ಪ ಮುಖದಿಂದ ಕಲಿತಿದ್ದನ, ಅದು ಹೇಗೆ? ಅದಾಯ್ತಾ ನಿಜವಾಗಿ? ಮತ್ತೆ ಪರೀಕ್ಷತ್ತಕ್ಕೆ ಹೇಳಿದ್ದನ, ಅದು ಹೇಗೆ? ಇದು ಹೇಗೆ ಆಯಿತು, ಯಾವಾಗ ಆಯಿತು, ಅದು ಹೇಳಿ ನಮಗೆ. ಮಹಾಯೋಗಿ ಸಮದ್ರಂ ನಿರ್ವಿಕಲ್ಪಕ, ಅವರಿಗೆ ಸಮದೃಷ್ಟಿ, ಸ್ತ್ರೀ ಪುರುಷ ಭೇದ ಇಲ್ಲ, ಮನೆ ಇಲ್ಲ, ಯಾರೋ ಇಲ್ಲ, ನಗರ ಇಲ್ಲ, ಯಾರು ಬರ್ತಾರೋ ಯಾರು ಹೋಗ್ತಾರೋ ಯಾರೇ ಇರಲಿ, ಎಲ್ಲರನ್ನು ನೋಡುತ್ತಾ ತನ್ನ ದೃಷ್ಟಿಯಲ್ಲೇ ಇರುತ್ತಾನೆ ಅಲ್ಲವೇ. ಏಕಾಂತ ಮತಿರುನಿದ್ರಹ ಗೂಢೋ ಮೂಢ ಇವೇಯತೆ. ಏಕಾಂತ ಮತಿ, ಏಕಾಂತ ಅಂದರೆ ತನ್ನ ಆ ಆತ್ಮಸ್ವರೂಪ ಆನಂದದಲ್ಲೇ ಇರುತ್ತಾನೆ. ಪ್ರಪಂಚ ಒಳಗೆ ಈ ಕಣ್ಣು ನೋಡುತ್ತಾ ಇದ್ದರೆ ಅವರ ದೃಷ್ಟಿ ಅಲ್ಲಿರಲ್ಲ, ತನ್ನ ಒಳಗೆ ಇರುತ್ತದೆ, ಹಾಗಿರ್ತಾನೆ. ಕಥಮಾಲಕ್ಷಿತ ಪೌರೈಹಿ, ಅಂಥವನು ಎಲ್ಲೋ ಹೋಗುತ್ತಾ ಇದ್ದರೆ ಜನರವರನ್ನು ನೋಡಿ ಹೇಗೆ ಗೊತ್ತು ಮಾಡ್ತಾರೆ ಇವರು ಶುಕ ಎಂದು? ಹೇಗೆ ಗೊತ್ತಾಗ್ತದಪ್ಪ? ಮಿಕ್ಕ ಜನರಾದರೆ ಈ ಆಶ್ರಮದಲ್ಲಿರುತ್ತಾರೆ, ಇವರಿರುತ್ತಾರೆ, ಗೊತ್ತಾಗ್ತದೆ, ಹೆಸರು ಅಡ್ರೆಸ್ ಇರುತ್ತದೆ. ಅವ್ರು ಎಲ್ಲಿರ್ತಾನೋ ಗೊತ್ತಿಲ್ಲ. ಅವರನ್ನು ಪರೀಕ್ಷಿತ್ತು ಅವರನ್ನು ಕರೆಸಿಕೊಂಡಬೇಕು, ನಾವೇ ಅವರ ಕಡೆ ಹೋಗಿ ಕೇಳಬೇಕು, ಅವರ ಹತ್ತಿರ ಹೋಗಿ ಕೇಳಬೇಕು ಅವ್ರು ಎಲ್ಲಿದ್ದಾನೋ ಹೇಗೆ ಗೊತ್ತಾಗ್ತದೆ. ಪೂರ್ವ ಕಾಲದಲ್ಲಿ ಏನಾದರೂ ಅಡ್ರೆಸ್ ಇತ್ತ, ಸೆಲ್ ಫೋನ್ ಇತ್ತ ಎಲ್ಲಿದ್ದಾನೆ ಎಂದು ಹೇಳೋದಕ್ಕೆ? ಈ ಕಾಲದಲ್ಲಿ ಎಲ್ಲಿ ಕಂಡು ಬಂದರೆ ತಕ್ಷಣವೇ ಲೈವ್ ಹಾಕಿಬಿಡ್ತಾರೆ. ಆ ಕಾಲದಲ್ಲಿ ಏನಿರಲಿಲ್ಲ, ಅವನು ಹೇಗೆ ಗೊತ್ತಾಗಬೇಕು? ಕಥಮಾಲಕ್ಷಿತ ಪೌರೈಹ ಸಂಪ್ರಾಪ್ತ ಕುರುಜಂಗಲಾನ್ ಉನ್ಮತ್ತ ಮೂಕ ಜಡವದ್ ವಿಚರನ್ ಗಜ ಸಹ್ವಯೇ. ಉನ್ಮತ್ತವದ್, ಹುಚ್ಚು ಹಾಗಿರುತ್ತಿದ್ದ, ಜನರಿಗೆ ಗೊತ್ತೇ ಆಗ್ತಿಲ್ಲ ಇವರು ಬ್ರಹ್ಮಜ್ಞಾನಿ ಎಂದು. ಹುಚ್ಚು ಹಾಗೆ ಅಂದ್ಕೊಂಡು ಮಕ್ಕಳು ನೋಡಿ ಅವ್ರ ಮೇಲೆ ಕಲ್ಲು ಹೊಡೆಯುತ್ತಿದ್ದರಂತೆ, ಗೊತ್ತೇ ಆಗ್ತಿರಲಿಲ್ಲ. ಎಲ್ಲೋ ಹುಚ್ಚು ಹಾಗೆ ಎಲ್ಲೋ ಕೂತಿರ್ತಾನೆ, ಎಲ್ಲೋ ಇರ್ತಾನೆ, ಇವನು ನೀ ಯಾರಪ್ಪ ಹೀಗೆ ಕೂತಿದ್ದ, ಯಾರು ಏನು ಬೈದರು ಏನು ಮಾತಾಡಲ್ಲ, ಇಲ್ಲೇ ಕೂತಿರ್ತಾನೆ, ಜನರಿಗೆ ಹುಚ್ಚು ಅನಿಸುತ್ತಾನೆ. ಆದರೆ ಅವರೇ ಬ್ರಹ್ಮಜ್ಞಾನಿ. ಕಥಂ ವಾ ಪಾಂಡವೇಯಸ್ಯ, ಈಗ ಇನ್ನೊಂದು ಪ್ರಶ್ನೆ, ವೇದವ್ಯಾಸ ಯಾವ ಸಂದರ್ಭದಲ್ಲಿ ಏಕೆ ಬರೆದ, ಶುಕ ಏಕೆ ಕಲಿತುಕೊಂಡ, ಮತ್ತೆ ಪರೀಕ್ಷಿತ್ತು ಏಕೆ ಕೇಳಿದ, ಇದು ನಮಗೆ ಆಶ್ಚರ್ಯ, ಅದು ಹೇಳಿ ಅಂತ ಹೇಳ್ತ. ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇಯ, ಅವರು ಪರೀಕ್ಷಿತ್ತನ್ನು ಕೇಳಿದ್ದೇವೆ, ಸಾಕ್ಷಾತ್ ಭಗವಂತನೇ ಬದುಕಿಸಿದ್ದ. ತಾಯಿ ಗರ್ಭದಲ್ಲಿರುವಾಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಅವರ ಮೇಲೆ ಹಾಕಿದಾಗ ತಾಯಿ ಗರ್ಭದಲ್ಲಿ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಸತ್ತು ಹೋದ, ಶ್ರೀಕೃಷ್ಣ ಮತ್ತೆ ಬದುಕಿಸಿದ. ಅಂಥ ಸಾಕ್ಷಾತ್ ಭಗವಂತನೇ ಬದುಕಿಸಿರುವ ಅಂತಹ ಮಹನೀಯ, ಹುಟ್ಟಿದ ನಂತರನೂ ಅವರು ಭಕ್ತ. ಅಭಿಮನ್ಯು ಸುತಂ ಸೂತ ಪ್ರಾಹುರ್ ಭಾಗವತ, ಅವರು ಭಾಗವತೋತ್ತಮ. ಭಾಗವತೋತ್ತಮ ಅಂದರೆ ಭಕ್ತರಲ್ಲಿ, ಭಾಗವತ ಅಂದರೆ ಭಕ್ತ, ಭಕ್ತರಲ್ಲಿ ಭಕ್ತಶ್ರೇಷ್ಠರು. ಭಕ್ತಶ್ರೇಷ್ಠರು ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕೆ ಜೀವಿಸ್ತಾನೆ. ಅಂಥವರು ಏಕೆ ಇಷ್ಟೆಲ್ಲ, ಪ್ರಾಣ ಏಕೆ ಬಿಡಬೇಕಾಯಿತು, ಗಂಗಾದಡದಲ್ಲಿ ಏಕೆ ಕೂತಿರಬೇಕಾಯಿತು, 7 ದಿವಸ ಉಪವಾಸ ಏಕೆ ಮಾಡಬೇಕಾಯಿತು, ಶರೀರವನ್ನು ಬಿಟ್ಟರು ಎಂದು ಹೇಳಿದ್ದೀರಿ, 7 ದಿವಸ ಉಪವಾಸ ಮಾಡಿ ಶರೀರ ಏಕೆ ಬಿಡುತ್ತಾನೆ? ಅವರು ಯಾವಾಗಲೂ ಇನ್ನೊಬ್ಬರಿಗೋಸ್ಕರ, ಉಪಕಾರಕ್ಕೋಸ್ಕರ ಜೀವಿಸ್ತಾರೆ. ಸ ಸಮ್ರಾಟ್ ಕಶ್ಯವಾ ಹೇತೋ ಪಾಂಡೂನಾಂ ಮಾನವರ್ಧನ. ಶಿವಾಯ ಲೋಕಸ್ಯ ಭವಾಯ ಭೂತಯೇಯ ಉತ್ತಮ ಶ್ಲೋಕ ಪರಾಯಣ ಜನ. ಜನರು ಮಹನೀಯರು ತಮ್ಮ ಶರೀರ ತಮಗೋಸ್ಕರ ಅಲ್ಲ, ಲೋಕೋಪಕಾರಕ್ಕೋಸ್ಕರ ಬದುಕುತ್ತಾರೆ. ತನ್ನ ಒಂದೊಂದು ದಿವಸ ಅಮೂಲ್ಯವಾದದ್ದು. ತನ್ನ ಶರೀರ ಆರೋಗ್ಯವಾಗಿದ್ದರೆ
ಮಹನೀಯರು ಬದುಕಿದ್ದರೆ, ಆರೋಗ್ಯವಾಗಿದ್ದರೆ ಅವರಿಂದ ಸಾವಿರಾರು ಜನರಿಗೆ ಉಪಕಾರವಾಗುತ್ತದೆ. ಸಾವಿರಾರು ಜನರಿಗೆ ಉಪಕಾರ ಮಾಡುವಂಥ ಶರೀರವನ್ನು ಏಕೆ ಬಿಟ್ಟರು? ಮಹನೀಯರು ಏಕೆ ಬದುಕಿರುತ್ತಾರೆ ಅಂದರೆ ತನಗೋಸ್ಕರ ಅಲ್ಲ, ನಾನು ಬದುಕಬೇಕು, ಇನ್ನು ಮಿಠಾಯಿ ಹೆಚ್ಚು ತಿನ್ನಬೇಕು, ಡೈಲಿ ಕಾಫಿ ಕುಡಿಯಬೇಕು ಎಂದು ಟಿ ವಿ ನೋಡಬೇಕೆಂದು ಬದುಕಲ್ಲ. ತಾವು ಬದುಕಿದ್ದರೆ ತಮ್ಮ ಶರೀರದಿಂದ ಇನ್ನು ಸಾವಿರಾರು ಜನರಿಗೆ ಉಪಕಾರ ಅನುಗ್ರಹವಾಗುತ್ತದೆ, ಆ ದೃಷ್ಟಿಯ ಬದುಕುತ್ತಾರೆ. ಇಲ್ಲದಿದ್ದರೆ ತಮಗೋಸ್ಕರ ಅಂದರೆ ಬೇಕಾಗಿಲ್ಲ, ಶರೀರ ಬಿಟ್ಟೇ ಬಿಡ್ತೀನಿ, ನನಗೆ ದೇಹದಿಂದ ಏನು ಪ್ರಯೋಜನವಿಲ್ಲ, ನನ್ನದು ಮುಗಿಯಿತು, ನನಗೆ ಬೇಕಾಗಿಲ್ಲ. ಬದುಕುವ ಏಕೆ ಅಂದರೆ ಇನ್ನೊಬ್ಬರಿಗೋಸ್ಕರ ಬದುಕುತ್ತಾರಲ್ಲ. ಅಂಥ ಮಹನೀಯರು ತನ್ನ ಶರೀರವನ್ನು ಏಕೆ ಬಿಟ್ಟ ನೋಡಿ, ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ಪರೀಕ್ಷಿತ್ತು ಭಾಗವತ ಭಕ್ತ, ಅವರು ರಾಜನಾಗಿದ್ದರೆ ಲೋಕಕ್ಕೆ ಅನುಗ್ರಹ ಧರ್ಮ ಪರಿಪಾಲನೆ ಆಗುತ್ತಿತ್ತು, ಅಂಥವನು ತನ್ನ ಶರೀರ ಬಿಡಬೇಕಾಯ್ತಾ, ಏಕೆ ಬಿಟ್ಟ? ಏನೋ ಕಾರಣ ಇರಬಹುದು ಅಂತ ಮಹನೀಯನಿಗೆ. ಅದೆಲ್ಲ ಕತೆ ಹೇಳಿ ತತ್ಸರ್ವನ್ನ ಸಮಾಶಕ್ಷ ಪ್ರಶ್ನೋ ಯದಿ ಹಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಂದಸ. ನಿಮಗೆಲ್ಲ ಗೊತ್ತು, ದಯವಿಟ್ಟು ಹೇಳಿ. ಈಗ ಇಲ್ಲಿಂದ ಕಥೆಗಳು ಶುರುವಾಗ್ತವೆ. ಇಷ್ಟೆಲ್ಲ ಅಂದರೆ ಇನ್ನೂ ಕಥೆ ಬೋಧ, ಕಥಾಬೋಧ ಇರುತ್ತದೆ. ವೇದವ್ಯಾಸ ಯಾವ ಸಂದರ್ಭದಲ್ಲಿ ಭಾಗವತ ಬರೆಯಬೇಕಾಯಿತು? ನಾರದ ಬರುತ್ತಾನೆ, ಇಬ್ಬರ ಮಧ್ಯೆ ಸಂಭಾಷಣೆ ನಡೆಯುತ್ತದೆ, ಶುಕನಿಗೆ ಹೇಳುತ್ತಾನೆ. ನಂತರ ತಕ್ಷಣವೇ ಮುಂದಿನ ಅಧ್ಯಾಯದಲ್ಲೇ ನಾರದನ ಕಥೆ ಹೇಳ್ತಾನೆ, ತನ್ನ ಪೂರ್ವಜನ್ಮದಲ್ಲಿ ಹೇಗಿದ್ದ ಅದು. ಅದಾದ ನಂತರ ಏನದು ಉತ್ತರ ಗರ್ಭದಲ್ಲಿ ಪರೀಕ್ಷಿತನನ್ನು ಹೇಗೆ ಬದುಕಿಸ್ತಾನೆ. ಈಗ ಪಾಂಡವರ ಕಥೆಗಳು, ಕೆಲವು ಕಥೆಗಳು ಅದ್ಭುತವಾದ ಕಥೆಗಳಿವೆ. ಒಂದೊಂದು ಸಂಕ್ಷೇಪವಾಗಿ ನೀವು ಕೇಳಿರ್ಬೋದು ಭಾಗವತ ಸಪ್ತಾಹದಲ್ಲಿ, ಇಲ್ಲಿ ಮಾತ್ರ ಡೀಟೇಲ್ ಆಗಿ ಒಂದೊಂದು ಶ್ಲೋಕ ಕೇಳ್ತಾ ಇದ್ದೀವಿ. ಕಥೆ ನಾಳೆ ಹೇಳೋಣ. ಓಂ ನಾರಾಯಣ ನಾರಾಯಣ. ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ. ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ ಯಸ್ಮಿನ್ ಪಾರಮಹಂಸ್ಯಮೇವ ಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ಪ್ರಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ದತ್ಸತ್.